ಸುಗ್ಗಿ ಬಂತಮ್ಮ ಸಂತೋಷ ತಂದಿದೆ ನಮಗೆಲ್ಲ ಸುಗ್ಗಿ ಬಂತಮ್ಮ ಸುಗ್ಗಿ ಬಂತಮ್ಮ ಸಂತೋಷ ತಂದಿದೆ ನಮಗೆಲ್ಲ ಬಹುದಿನದ ಶ್ರಮದಿಂದ ಬಹುದಿನದ ಶ್ರಮದಿಂದ ಆನಂದ ಆಗೈತಿ ನಮಗೆಲ್ಲ ಆನಂದ ಆಗೈತಿ ನಮಗೆಲ್ಲ ಮಕ್ಕಳು ಹೊನ್ನಿನ ಮಕ್ಕಳು ಮಣ್ಣಿನ ಮಕ್ಕಳು ಹೊನ್ನಿನ ಮಕ್ಕಳು ಲೋಕಕ್ಕೆ ಅನ್ನ ನಮ್ಮಿಂದಲೇ ಭೂಲೋಕಕ್ಕೆ ಅನ್ನ ನಮ್ಮಿಂದಲೇ ಸುಗ್ಗಿ ಬಂತಮ್ಮ ಸಂತೋಷ ತಂದಿದೆ ನಮಗೆಲ್ಲ ಸುಗ್ಗಿ ಬಂತಮ್ಮ ಸಂತೋಷ ತಂದಿದೆ ನಮಗೆಲ್ಲ ಬಹುದಿನದ ಶ್ರಮದಿಂದ ಬಹುದಿನದ ಶ್ರಮದಿಂದ ಆನಂದ ಆಗೈತಿ ನಮಗೆಲ್ಲ ಆನಂದ ಆಗೈತಿ ನಮಗೆಲ್ಲ ಸುದ್ದಿ ಅನ್ನೋದು ರೈತರಿಗೆ ಬಲು ಹಿಗ್ಗು ತಾನೆ. ಇವರು ಬೆಳೆದ ಈ ಮೂರು ಕಾಲದಿಂದ ಏನಾಗಬೇಕಾಗಿದೆಯೋ? ಇವರು ಬಿದ್ದಿರುವ ಸಾಲವೆಂಬ ತಂಕಿನಿಂದ ಮೇಲೆದ್ದು ಬಂದು ನಿಲ್ಲಲು ಸಾಧ್ಯವೇ? ರೈತರೊಂದ ಆಚಾರಪ್ಪ, ಇವತ್ತಿಲ್ಲ ನಾಳೆ ಈ ಭೂಮಿಯ ಸುಖ ಸಿಕ್ಕಿತ್ತು ಅಂತ. ಸುಖ ಅದು ಇವರಿಗೆ ಯಾವ ಕಾಲಕ್ಕೆ ಸಿಗಬೇಕು? ಇವರಿಗೆ ಸುಖ ಸದಾಕಾಲ ಸಾಲದ ಸವಕಳಿ ಬಡ್ಡಾದಿದ್ದಿ ಬಡ್ಡಿ ತುಂಬುವ ಈ ಪರನನ್ನ ಮಕ್ಕಳಿಗೆ ಎಲ್ಲಿಂದ ಸಿಗಬೇಕು ಸುಖ? ವಿಷ ಕುಡಿದು ಹಸು ನೀಗುವುದೊಂದೇ ಸುಖ. ಅದೇನು ಇತ್ತಿತ್ತಲಾಗಿ ಆ ಸಂಘ ಈ ಸಂಘ ಅಂತ ರೈತ ಸಂಘ ಕಟ್ಕೋಬಹುದಷ್ಟೇ. ತಣೆ ಏನೋ ಕಟ್ಟಿದ್ರು, ನಿಮ್ನ ಮೀರಿಸುವ ಶಕ್ತಿ ಯಾರಿಗೆದ್ದಿದಣಿ? ಆದ್ರಾಗಿದ್ದು ವಂಶ ಪರಂಪರೆಯಿಂದ ಬಂದ ಮನೆತನ, ಆದ್ರಾಗಿದ್ದು ಎಷ್ಟು ರುಂಡ ಕಡ್ದೋಯ್ತು ಇದ್ರ ಎಣಿಕೆನೆ ಗೊತ್ತಿಲ್ಲ. ಇದರ ಎಣಿಕೆ ಮಾಡುವ ಶಕ್ತಿ ಯಾವನಿಗಿದೆ ಬರೀಯ? ಯಾವನಿಗಿದೆ? ಧರೆ ಅರ್ಥಾತ್ ಈ ಭೂಮಿ, ಈ ಭೂಮಿಯ ಮೇಲೆ ಹುಟ್ಟಿರುವ ಪ್ರತಿಯೊಬ್ಬ ಮಾನವರ ತಲೆ ಮೇಲೆ ಅಲುಗಿನಲೆಯಾಗಿ ಅವತರಿಸುತ್ತದೆ. ಬ್ರಹ್ಮನ ಬರಹವನ್ನೇ ಬದಿಗಿರಿಸಿ ತನ್ನದೇ ಆದ ಸ್ವಸಾಮ್ರಾಜ್ಯ ಸ್ಥಾಪಿಸಿದೆ. ಬ್ರಹ್ಮ ಬರಹ ತಪ್ಪಂತ್ರಣೆ ತಪ್ಪದೆ ಮತ್ತಿನ್ನೇನು? ಬ್ರಹ್ಮ ಹುಟ್ಟಿಸುವಾತ, ವಿಷ್ಣು ರಕ್ಷಿಸುವಾತ, ಶಿವ ಲಯಕರ್ತ ಎಂದು ನೀ ಕೇಳಿಲ್ಲವೇ? ಇವೆಲ್ಲ ಪುರಾಣದ ಕೆಲಸಕಾರದಣೆ. ಅದೇ ನಿನ್ನ ಪುರಾಣದ ಹೇಳಿಕೆಯಂತೆ ಬ್ರಹ್ಮನ ಸೃಷ್ಟಿಯಲ್ಲಿ ಹುಟ್ಟಿ ವಿಷ್ಣುವಿನ ರಕ್ಷಣೆಯಲ್ಲಿ ಬೆಳೆದು ಶಿವನ ಲಯವಿಲ್ಲದೆ ಇದರ ಬಾಯಿಗೆ ಬಲಿಯಾಗಿ ಹೋಗುವರಲ್ಲ. ಇದು ಯಾರು ಬರೆದ ಬರಹ? ಇದು ಎಂದು ನಿನ್ನೆಯದಲ್ಲ ಬರೆಯ, ಇಂದು ನಿನ್ನೆಯದಲ್ಲ. ಈ ಸೃಷ್ಟಿಯ ಹುಟ್ಟಿನೊಂದಿಗೆ ತನ್ನ ಪಟ್ಟು ಹಿಡಿದುಕೊಂಡೇ ಬಂದಿದೆ. ಯಾರು ಇದನ್ನು ಅರ್ಥ ಮಾಡಿಕೊಂಡಿಲ್ಲ. ಗಣೇ, ಇದನ್ನ ಅರ್ಥ ಮಾಡಿಕೊಂಡವರು ಅಂಜಿ ನೋಡ್ದಾರ, ಯಾತ್ರೆಗೆ ಬಂದವರು ಸಿಕ್ಕು ಸಾಯ್ತಾರ. ಹೋಗೋಣ. ನೆಲ್ಲ ತಂಗಿ, ಕಣ್ಣಿಗಿಂಡ್ ಕಾಣ್ತಾವಲ್ಲ, ಹಂಗ ಹೊಂಟಲ್ಲ. ಯಾಕ್ರಿ ಹಿರಿಯರ, ನಾನ್ ದಾರಿ ಹಿಡ್ದ ಹೊಂಟಿನಿ, ನಿಮ್ಮ ಕಣ್ಣಿಗೆ ಚಶ್ಮಾ ಬಂದಂಗ್ ಕಾಣ್ತಾವ? ನೀ ದಾರಿ ಹಿಡ್ಕೊಂಡ್ ಹೊಂಟ್ರು ನಡ್ತಿ ಒಳಗ ಎಡವಿದಿ. ನನ್ ನಡ್ತಿಗೆ ಕೈ ಹಾಕಿದ್ರೆ ನೀವು? ನೀವೆಲ್ಲೋ ಹುಡುಕಾಡಿ ಹೆಣ್ಣಿನ ಕೂಡ ಜಗಳ ತೆಗೆಯಂಗ್ ಕಾಣುತ್ತ ಬರ್ತೀನಿ. ಇವರಿಗಿಲ್ಲಿ ರೀತಿ ನೀತಿಗಳ ಬಗ್ಗೆ ಅನುಭವವಿಲ್ಲ, ಸ್ವಲ್ಪ ಸರಿಯಾಗಿ ತಿಳಿಸಿ ಹೇಳು. ನೋಡವ, ಇದುವರೆಗೂ ನಮ್ಮ ಧಣರ ಎದುರಿಗೆ ಯಾರು ಎದೆ ಸಡ್ಸಿ ಅಡ್ಡಾಡಿಲ್ಲ. ಅವ್ರಿಗೆ ಸ್ವಲ್ಪ ತಲೀಪಾಗಿ ನಮಸ್ಕಾರ ಮಾಡಿ ಹೋಗೋದ್ ಕಲಿ. ಏನಂದ್ರಿ, ಎಷ್ಟು ಸರಳಾಗಿ ಹೇಳ್ತಿರಲ್ಲ, ಬಾಗಿ ಹೋಗು ಅಂತ. ಮನುಷ್ಯ ಮನುಷ್ಯನಿಗೆ ಬಾಗಿ ನಮಸ್ಕಾರ ಮಾಡೋದು ಕೇಳಿ ಪಡೆಯೋದಲ್ಲ ರೀ. ಬರೀ ಮುಖ ನೋಡಿದ ತಕ್ಷಣ ಮರ್ಯಾದೆ ಕೊಡು ಮುಖಚರಿ, ಅದನ್ನ ದೇವರು ಕೊಡಬೇಕು. ಇವಳವರ ಮನೆಯಲ್ಲಿ ಮೂಡಿ ಬಂದಳು ಮುತ್ತೈದೆಯಾಗಿ,
ಹುತ್ತಿನಿಂದ ಹಾವು ಹೊರಬಂದ ಹಾಗಾಯಿತಲ್ಲ. ಇಷ್ಟೊಂದು ಸೊಕ್ಕು ಹೆಣ್ಣು ಬಾಲಿಗೆ ಸರಿಯಲ್ಲವ. ಸುಮ್ಮನ ಅವ್ರ ಕಾಲ ನಮಸ್ಕಾರ ಮಾಡಿ ಹಾಲಕ್ಕೆ ಹೋಗದ್ ಕಲಿ. ಏನಂದ್ಯೋ ಏ ಮುದು, ನನ್ನ ಕೊರಳಿಗೆ ತಾಳಿ ಕಟ್ಟಿ ನನಗೆ ಮುತ್ತೈದಿ ಪದವಿ ಕೊಟ್ಟ ಆ ನನ್ನ ಸೌಭಾಗ್ಯದ ಧಣಿ ಕಾಲಿಗೆ ಹಣೆ ಹಸ್ತಿದೆ ಹೊರತು ಇನ್ಯಾವ ದೇವರು ಬಂದ್ರೆ ತಲೆ ಬಾಗ್ಸಕ್ಕಿಲ್ಲ. ಬರ್ತೀನಿ. ಅವಸರದ ಆವೇಶದಲ್ಲಿ ಘಟ ಸರ್ಪದ ಹೆಡೆ ಹಿಡಿಯಬೇಡ. ಮೊದಲು ಇದರ ಹಲ್ಲು ಕೀಳುವ ಹಾವಾಡಿಗೆ ನಾನು. ಹೋಗು ಹೋಗು, ಇವಳ ಆರಮನೆ ಹೆಣ್ಣೆಂಬುದನ್ನು ಪತ್ತೆ ಮಾಡಿಕೊಂಡು ಬಾ. ಕಣೇ, ನೀವು ಮನೆ ನೋಡ್ರಿ, ನಾನು ಇವಳು ಯಾರ ಮನೆ ಹೆಣ್ಣು ಎಂಬುದನ್ನು ಪತ್ತೆ ಹಚ್ಕೊಂಡು ಬರ್ತೀನಿ. ಒಂದೇ ಹಕ್ಕಿ ಅಂತ ಸುಮ್ಮನೆ ಬಿಟ್ರೆ ಮುಂದೆ ನಮ್ಮ ಕಣ್ಣು ಕುಕ್ಕಲ ಬಿಡೋದಿಲ್ಲ. ನೀವು ನೋಡ್ರಿ, ನಾನು ನೋಡ್ಕೊಂಡ್ಬರ್ತೇನೆ. ಅಬ್ಬಾ, ಇವಳ ಆರ ಮನೆಯಲ್ಲಿ ಮೂಡಿ ಬಂದಳು ಮುತ್ತೈದಿಯಾಗಿ. ಯಾವ ಪಣಿಯಿಂದ ಸಿಡಿದು ಬಂದಿರಬೇಕು ಈ ರತ್ನ? ಮಂದಾರದಂತೆ ಮಾಧುರ್ಯ ಬಿದ್ದರೂ ಕೋಲ್ ಮಿಂಚಿನಂತೆ ಕಿಡಿತಾರುತ್ತಿದೆ. ನಡಿಗೆಯಲ್ಲಿ ಕೊಡಗಿನ ಬೆಡಗಿಯಾಗಿದ್ದರೂ ಹಿಡಿಯಲು ಹೋದರೆ ಮಿಡಿ ನಾಗರ. ಈ ಹಾವಾಡಿಗರ ಪುಂಜಿಯ ನಾದಕ್ಕೆ ಈ ಮಿಡಿನಾಗರ ಹೆಡಿ ಬರೆಯಲೇಬೇಕು. ನಮಸ್ತೆ, ಗುಡ್ ಮಾರ್ನಿಂಗ್, ಖುದಾಫೀಸ್. ಓ ಮೇರಿ ಜೋರ್ ಜಬಿ, ತುಜೆ ಮಾಲೂಮ್ ನಹೀ, ತೂ ಅಭಿ ತಕ್ ನಾ ಹಸಿ ಔರ್ ಮೈ ಜವಾನ್. ತುಜೆ ಕುರ್ಬಾನ್ ಮೇರಿ ಜಾನ್ ಮೇರಿ ಜಾನ್, ತುಜೆ ಕುರ್ಬಾನ್ ಮೇರಿ ಜಾನ್ ಮೇರಿ ಜಾನ್. ಆ ತೆಗಿಲೇನ್ರಿ ಕಾಕಾ ನಿಮ್ದು ಒಳಗಿಂದು ಅಂದ್ರಕ ರಾಡಿ, ಆ ತೆಗಿಲೇನ್ರಿ ಮಾಮಾ ನಿಮ್ದು ಒಳಗಿಂದು ಅಂದ್ರಕ ರಾಡಿ, ಕಣ್ಣಾಗಿಂದು ಒಳ್ಳ ಕಿವಿಯಾಗಿಂದು ಕೂಗಣ. ಅರೆ ಮುಂಜಳಿಂದ ಶ್ಯಾಮ್ಲಕ ಪುಕಾರ್ ಪುಕಾರ್ಕೆ ಬಸ್ ಬಸ್ ಹೋಗಿ ಬೋಣಿಗೆ ಆಗಾಗ್ತಾ ಇರಲಿಲ್ಲ, ಜೇಬ್ನ್ಯಾಗ ಪೈಸ ಬರಾಗ್ತಾ ಇರಲಿಲ್ಲ. ನಮ್ಮಪ್ಪ ನಮ್ಮಮ್ಮ ಸಿಕ್ಕಾಪುಟ್ಟಿ ಸಾಲಿ ಕಲ್ಸಿದ್ರು, ಮಗನಿಗೊಂದು ನೌಕರಿ ಸಿಗಲಿ, ವಾದಲ್ಲೆಲ್ಲ ಒಂದು ಕುರ್ಚಿ ಇರಲಿ ಅಂತ. ನಮ್ಮ ಮನೆ ಬರ್ದಾಗ ಬರ್ದೈತಿ ಕಂಡು ಕಂಡವ್ರು ಕಿವಿಯಾಗಿನ ಕೂಕಣಿ ಕಣ್ಣಾಗಿನ ಅಳ್ಳ ತೆಗೆದು. ಅರೆ ಶ್ಯಾಮ್ಲಕ ಇದ್ರಾಗ ಶ್ಯಾಮ್ಲಕ 5-50 ರೂಪಾಯಿ ಸಿಗ್ತೈತ್ರಿ, 10 ಮಣಿಗಿಂತ ಅದ್ರಾಗ ಮಜಾಕರಣೆ ಆತೆ. ಅರೆ ಏಕ್ಯಾವ ಯಾವುದೋ ಒಂದು ಚಿಗರಿ ಕತೆ ಸರ್, ಚುಕ್ರಿ ಜಿಗಿದ್ ಈ ಕಡೆ ಬರಾಕತ್ತೈತಲ್ಲ. ಬರ್ಲಿ ಬಿಡ್ತೀನಿ ನನ್ನ ಮಗ, ಸುಭಾ ಹುಟ್ಟಿಗೆ ಮುಂಜಳಿದ್ದ ಗಂಟು ಬಿದ್ದಾಳ ಕೇಳೇ ಬಿಡ್ತೀನಿ. ತೆಗಿಲೇನ್ರಿ ನಿಮ್ದು ಒಳಗಿಂದು ಅಂದ್ರಕ ರಾಡಿ ಅಂತ. ಸರ್ಕಿ ಜೋ ಸರ್ಸೆ ವೋ ಧೀರೆ ಧೀರೆ ಪಾಗಲ್ ಹೋವಾ ರೇ ಮೈ ಧೀರೆ ಧೀರೆ, ಸರ್ಕಿ ಜೋ ಸರ್ಸೆ ವೋ ಧೀರೆ ಧೀರೆ ಪಾಗಲ್ ಹೋವಾ ರೇ ಮೈ ಧೀರೆ ಧೀರೆ, ತೇರಿ ಚುನರಿಯಾ ದಿಲ್ಲೇ ಗಯಿ ತೇರಿ ಬಿಂದಿಯಾ ದಿಲ್ಲೇ ಗಯಿ. ತಗಿಲೇನ್ರಿ ಬಾಯಿ ನಿಮ್ದು ಒಳಗಿಂದು ಅಂದ್ರಕ ರಾಡಿ. ಹೆಂಗಲ್ಲ ನಿನ್ ಮಾತ್ರ ಆಡಿ ಗಿಡಿ ಅನ್ನಕತ್ತಿಯಲ್ಲ. ಅರೆ ಸುಮ್ ಸುಮ್ನೆ ಯಾಕೆ ಸಿಟ್ಟಿಗೆ ಬರ್ತೈತಿ ಬಾಯಿ ಸಾಹ್, ಸುಮ್ ಸುಮ್ನೆ ಸಿಟ್ಟಿಗಳು ಚಟ ಐತೆ ಇರ್ತಾರೆ. ನನಗೆ ಸಿಟ್ಟಿಗಳಾರ್ದ್ರೆ ನಮ್ಮ ಅಪ್ಪಾಜಿ ಹೇಳಿನ ಮೈ ಚರ್ಮ ಸುಲ್ಸೇ. ತಿಳಿತು ನೀವು ನಿಮ್ಮ ಅಪ್ಪ ಕೂಡಿ ಹಳ್ಳಿ ಹಳ್ಳಿ ಹೋಗಿ ಸತ್ಯ ಬಿದ್ದು ತೊಗಲ್ ತುಂಬ್ತೀರೇನು, ಚರ್ಮ ತುಂಬಿ ಮಂದಿ ಏನು, ನೀವೇನು ಚಿಂತೆ ಮಾಡಬೇಡ್ರಿ. ನಾನು ಹಳ್ಳಿ ಮೇಲೆ ಹೋಗಿರ್ತೀನಲ್ಲ, ಕಡೆ ಮಾಗಡಿ ರಸ್ತೆಗೆ ಅಲ್ಲಿ ಇಲ್ಲಿ ಹೋದಾಗ ಸತ್ತ ಎಂಬಿದು ಯಾವ್ದಾರ ತೊಗಲು ಸಿಕ್ಕರೆ ತಂದು ನಿಮ್ದು ಕೈಗೆ ಕೊಡ್ತೀನಿ. ಸುಧಾಮ ಯಾಕೆ ಹೋಗಿ ಬಿದ್ದೀಯಲ್ಲ ನೀ ನನ್ಗ, ಯಾಕೆ ದಾರಿ ಮೇಲೆ ಒಬ್ಬಕ್ಕಿನ ನೋಡಿ ಏನೇನಾರ ಅನ್ನಕತ್ತಿಲ್ಲ. ಕರೆಯಲ್ಲ ನಮ್ಮ ಅಪ್ಪನ. ಅರೆ ಅವನಿಗೆ ಯಾಕೆ ಕರೀತೀರಿ ಬಾಯಿ ಸಾಹ್, ನಿಮ್ದೇ ಎಷ್ಟು ಈ ಸಿಟ್ಟಿಗಳು ಬೇಕಾದ್ರೆ ನಿಮ್ಮ ಅಪ್ಪ 8 ಸಿಟ್ಟಿಗಳು, ನಾವು 6 ಆಗಿಬಿಟ್ಟಿರ್ಬೇಕು, ನೀವು 3 ಆಗಿಬಿಟ್ಟಿದೆ. ಅರೆ ಬಾಯಿ ಸಾಹ್ ನಮ್ದು ಇಳಿದು ನಿಮ್ದಿಗೆ ಮಾಲೂಮಾಗಿಲ್ಲ, ಅದಕ್ಕೆ ಎಷ್ಟು ಬಿಪಿ ರೇಜ್ ಆಗತ್ತಿದೆ. ಆ ತೆಗಿಲೇನ್ರಿ ಬಾಯಿ ನಿಮ್ದು ಒಳಗಿಂದು ಅಂದ್ರಕ ರಾಡಿ, ಕಣ್ಣಾಗಿಂದು ಹಳ್ಳ ಕಿವಿಯಾಗಿಂದು ಕೂಕಣ. ಓಹೋ, ಕಣ್ಣಾಗಿಂದು ಹಳ್ಳ ಕಿವಿಯಾಗಿಂದು ಕೂಕಣ ತೆಗೆಯವ ನೀನು. ನಮ್ದು ಇತ್ತು ಲಂಬ ಇತ್ತು ಏನು ಅದ್ರದ್ದು ನಡಬಾರ್ದು ಬಾಯಿ ಹಾಕಿ ನೀವು ಸಾಣದು ಮಾಡಿಬಿಟ್ಟಿದೆ ಅಷ್ಟೇ. ಹಿಂಗ ಹಂಗಾರ ಕಿವಿನ ತಂದು ಮುಂದೆ ಹಚ್ಚಕ್ ಬರಲ್ಲ. ಹಿಂದಿಂದ ಮುಂದೆ ಹಚ್ಚಕ್ ಬರಂಗಿಲ್ಲ, ಮುಂದಿಂದ ಹಚ್ಚಕ್ ಬರಂಗಿಲ್ಲ. ಅದು ಎಲ್ಲೆಲ್ಲಿ ಇರ್ತೈತಿ ಅಲ್ಲೆಲ್ಲೇ ಇಟ್ಟು ಶುರು ಮಾಡಿಬಿಡ್ತೀವಿ ಒದರಾಕ. ಅಂದ್ರೆ ಹಳ್ಳಿದು ಮಂದಿಗೆ ಮಲಮಾಕತಿ, ಯಾಕಂದ್ರೆ ನಾನು ದಿನ ಹಳ್ಳಿ ಮೇಲೆ ಹೋಗಿರ್ತಿಲ್ಲ. ಒದ್ರಿ ನಾಲ್ಗಿಗೆ ರೂಢ ಬಿದ್ದೈತಿ, ಹೀಗಾಗಿ ನಾಲ್ಗೆ ಸಹಿತ ನನ್ನ ಮಾತು ಕೇಳಾರ್ದಂಗ ಆಗೈತಿ. ಒದರ್ಬೇಕಾದ್ರೆ ಬಾಯಾಗ ಮೊದ್ಲು ಅದೇ ಬಂದ್ಬಿಡ್ತೈತಿ. ತೆಗಿಲೇನ್ರಿ ಬಾಯಿ ನಿಮ್ದು ಒಳಗಿದ್ದು ಅಂದ್ರಕ ರಾಡಿ, ಕಣ್ಣಾಗಿದ್ದು ಹಳ್ಳ ಕಿವಿಯಾಗಿದ್ದು ಕುಕ್ಕಣ, ಇದು ಹಿಂದಾಗಡೆ ಬರ್ತೈತಿ. ಹೋಲ್ ಬಿಡಪ್ಪ, ಕಿವಿಯಾಗಿಂದ ಏನ್ ಬೇಡ, ಕಣ್ಣಾಗಿಂದ ತೆಗಿಯಕ್ಕೆ ಎಷ್ಟು ಅಂತ ಹೇಳಿ. ಒಂದೊಂದು ಕಣ್ಣಾಗಿದ್ದು ಹಳ್ಳ ತೆಗಿಬೇಕಾದ್ರೆ 2 ರೂಪಾಯಿ ಆಗ್ತೈತಿ ಬಾಯಿ ಸಾಹ್. 2 ರೂಪಾಯಿನಾ?
ಕಾಂಪಿಟೇಷನ್ ಮೇಲೆ ನಾನು ನಿದ್ದಿ ಗೆಟ್ಟು ನೇತ್ರಾಂಜನ ಅಂತ ತಯಾರು ಮಾಡಿದೆ. ಅದು ಎರಡು ಮೂರು ಅನ್ನಿ ನಿಮ್ದು ಕಣ್ಣಿಂದ ಒಳಗೆ ಬಿಟ್ಬಿಟ್ರೆ ದೇಹ ಎಲ್ಲ ತಂಪಾಗಿ ಮನಸ್ಸು ಇಂಪಾಗಿ ನಿಮ್ದುಗೆ ದರ್ದ ಗಯ ನಮ್ದುಗೆ ದಿಲ್ ದಿಯ ದರ್ದ ಗಯ ದಿಲ್ ದಿಯ ಅಂದ್ರೆ ನಿಮ್ದು ಬ್ಯಾನಿ ಕಡೆಯಾಕಾತು ನಮ್ದು ಮನಸ್ಸು ಸಾತು ಹಿಂಗ ಹಂಗಾರ ಕಿವೇಗಿನ ರಾಡಿ ತೆಗೆದು ಎಣ್ಣೆ ಹಾಕಕ್ ಬರಲ್ಲ ನಾನು ಅದಕ್ಕೆ ಎಷ್ಟು ತಗೊಂತೀಯಪ್ಪ ರೊಕ್ಕ. ಹಿಂಗಾಗಿನ ರಾಡಿ ತೆಗೆದು ಗುಂಪಿ ಇಡ್ತೀನಿ, ಗುಂಪಿ ನೋಡಿ ಹಿಸಾಬ್ ಹಾಕಿ ಲೆಕ್ಕ ಹಾಕಿ ಹೇಳ್ತೀನಿ ಬಾಯ್ ಸಾಬ್. ಯಾಕಂದ್ರೆ ಒಬ್ಬೊಬ್ರದ್ದು ಕಿವಿ ಅಂತಕ್ಕೆ ನಮ್ದು ಮೂಗು ಇದು ಹಿಡಿದು ಒಂದೇ ತಡ ದಡ 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 ವಾಂತಿ ಜಾತೆ ಬಾ ಸಿ ಅವ್ರು ತೆಗೆಂಗಿಲ್ಲ. ಹಂಗೆ ಬಿಡಕ್ ಬರ್ತೈತ್ರಿ ಬಾಯ್ ಸಾಬ್, ನಮ್ದು ಪೊಲೀಸರದು ನೌಕರಿ ಎರಡು ಬರಬರಿ ಐತಿ. ಮನುಷ್ಯ ಬಾಮೆ ಆಗ್ಬಿದ್ದು ಸಾಯಿಲಿ ಸತ್ತು ಮೂರು ದಿವಸ ಕೊಲು ಸಾಲಕ್ಕೆ ಚಾಲು ಮಾಡ್ತೀವಿ. ಆ ಎಣದವರು ಎಣದಂತೆ ಹೋಗ್ಬೇಕಾದ್ರೆ ಐಸಾಬ್ ಮುಂಗು ಪಕ್ಕ ಜಾತೆ ಮುಂಗು ಹೌದು ಪೊಲೀಸ್ ರಂಗಲ್ಲ ಅದು ನಾರ್ಲಿ ಹುಳ ಹಾಕಿ ಕಾಯ್ಕೊತ್ ಕುಂದಿರ್ಬೇಕು ಎಣ ತೆಗೆದು ಹೊರಗಿಡ್ಬೇಕು. ನಮ್ದು ಬಿದ್ದಂದ ಹಂಗೆ ನಿಮ್ದು ಕಿವಿ ನಾರ್ಲಿ ಹೊಡೆದಿರ್ಲಿ ಸೋರ್ದಿರ್ಲಿ ಅದ್ರಾಗೆ ಕೈ ಹಾಕಿ ರಾಡಿ ತೆಗಿತೀಚ ಹೋಲ್ ಬಿಡಪ್ಪ. ಇವತ್ತೇನ್ ಬೇಡ, ಯಾಕಂದ್ರೆ ನಾನು ರೊಕ್ಕ ತಂದಿಲ್ಲ. ರೊಕ್ಕ ರೊಕ್ಕ ಯಾವಾಗ ಬೇಕಾಗೈತ್ ರೊಕ್ಕ ಮಾಕ ಮಾಲಿಚ್ ಪಕ್ಕ ಬೇಡಪ್ಪ. ಮನುಷ್ಯ ಏನ ವ್ಯವಹಾರ ಮಾಡಿರೋ ರೋಕ್ ಮಾಡ್ಬೇಕಂತ ಉದ್ರಿ ಮಾಡಬಾರ್ದು. ಅದೇನಂತಾರಲ್ಲ ಉದ್ರಿ ಅಂದ ಗೋತ್ ಮುಣಿಗೆ ಸಿಟ್ಟಿ ಗೆದ್ದಿದ್ದಂತ ಹಂಗ ಆಗ್ಬಾರ್ದು ನಮ್ಮ ಮನೆ ಬರ. ಅದಕ್ಕಪ್ಪ ನಮ್ಮ ಹತ್ರ ಇದ್ರೆ ಅಷ್ಟೇ ವ್ಯವಹಾರ ಮಾಡ್ಬೇಕು, ಇಲ್ಲಾಂದ್ರೆ ಬೇಡ. ನಮ್ಮ ಬರ್ರಿ 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 ಬಾಯ್ ಸಾಬ್ ಬರ್ರಿ 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 ನೋಡ್ರಿ ಬಾಯ್ ಸಾಬ್, ನಿಮ್ದು ನಾವು ಇವತ್ ಉದ್ರಿ ತೆಗೆದ್ರು ನೀವೇನ್ ಇಟ್ಕೊಳಂಗಲ್ಲ. ಮಳೆಗಾಲದಾಗ ಯಾವ್ದೇ ರೀತಿ ಮುಟ್ಟಿಸ್ತಿರ್ಕು ವಿಶ್ವಾಸ ಸಿಟ್ಟಿಗೆ ಬರಿಬ್ಯಾಡ್ರಿ ಬಾಯ್ ಸಾಬ್. ಯಾವ್ದೇ ರೀತಿ ಅಂದ್ರೆ ಜ್ವಾಳ ಜ್ವಾಳಿರ್ಲಿ ಸಜ್ಜಿ ಸಜ್ಜಿರ್ಲಿ ಗೋಧಿ ಗೋಧಿರ್ಲಿ ಗೊಂಜಾಳ ಅದನ್ನು ಕೊಡ್ರಿ, ಅದು ಇರ್ಲಿಕ್ಕೆ ಅಂದ್ರೆ ಎರಡು ರೊಟ್ಟಿ ಹುಳಾನು ಚಲಗಾವ್ ಚಲ್ತೆ ಅಮ್ಮನ. ಬೇಡಪ್ಪ ಇವತ್ತೇನ್ ಬೇಡ, ನಾಳೆ ಸಾಯಂಕಾಲ ಇಲ್ಲೇ ಬರೋ ಹೊತ್ತಿನೇ ಅವಾಗ ತೆಗೆಯೋ. ನಾಳೆ ಸಾಯಂಕಾಲ ಹುಷಾರ್ಲಿ ಬರ್ರಿ. ಮುನ್ಸಿಪಾಲ್ಟಿ ವ್ಯವಸ್ಥೆ ಸರಿ ಇಲ್ಲಿ, ಎಲ್ಲಿ ಬೇಕಲ್ಲಿ ಹೂ ಒಳ್ಳಿರ್ತಾವ ಅದಕ್ಕೆ ಹೇಳ್ತೀನಿ ನಾನು. ಇಲ್ಲ ಇಲ್ಲಿ ನೋಡ್ಕೊಂಡು ಬರ್ತೀನಿ, ನಾಳೆ ಖಂಡಿತ ನೀ ಇಲ್ಲೇ ಬರ್ತಿಲ್ಲ. ಯಾರು ಬೇಡ ಸರ್ರಿ, ನಿಮ್ಮಂತವ್ರು ಹೇಳಿದ್ಮೇಲೆ ದಿನ ಇಲ್ಲೇ ಬನ್ನಿ ಅಂದ್ರೆ ದಿನ ಬನ್ನಿ ಅಂದ್ರೆ ಅಂದ್ರೆ ಮುಂಚೆ ತಪ್ಪಿಸ್ಬಾರ್ದು. ಬರ್ರಿ ಬರ್ರಿ ಬರ್ಲ ನಾನು. ಶ್ರೀರಾಮನ್ ಕ್ಯೂ ತುಮಿ ಚಾಯೆ ಶ್ರೀರಾಮನ್ ನಾ ಜಾನೆ ಜುಡ ಗಯ ಕೈಸೆ ಯೇ ಬಂಧನ್. क्या खूब खयामत है, हम जैसे दिल वालों की हजामत है. लड़की देखने को भी नंबर एक है, हुडगी हाडू माडू देखे तो ये ताल के साथ ताल शुरू हो जाएगा. दिल भी बेचैन है रस्ते पे नैन वे चुंगरी बेहाल है दुल्हे ना ताल है आ जा सावरिया आ, 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 आ। ताल से ताल मिला, ताल से ताल मिला. हत्या वलकंत होत्ताळो बिंदी यक्त नोडिदर यारिल्लो, यक्त नोडिदर यारिल्लो. आ हुडिगी हिडका तेक्कादो अळताळो. ಆಹಾ ಹಾ, ಎಷ್ಟೊಂದು ಕರುಣಾಮಯಿ ಭೂಮಿ ತಾಯಿ. ತನ್ನೊಡಲಲ್ಲಿ ಕುಡಿ ಒಡೆಯುವ ಅಸಂಖ್ಯಾತ ಸಸ್ಯ ಜೀವಿಗಳಿಗೆ ಜನ್ಮ ಕೊಟ್ಟು ಅದರಲ್ಲಿ ತೊಟ್ಟು ಆಸೆಯನ್ನು ಅಪೇಕ್ಷಿಸದ ನಿಸ್ವಾರ್ಥದ ಕರುಣೆ ತಾಯಿ. ನಿನ್ನ ಬಸುರಿನಲ್ಲಿ ಉದಯಿಸಿ ಬಂದ ಈ ಹಸಿರು, ಹಸಿರಿಗೆ ಮುತ್ತಿದ ಹಾಲು ಕಾಳು, ಅವುಗಳನ್ನು ಮುಕ್ಕಿ ಕುಕ್ಕಿ ತಿನ್ನುವ ಹಕ್ಕಿಗಳು, ಒಂದೇ ಎರಡೇ ನಿನ್ನನ್ನು ವರ್ಣಿಸಲು ಶಬ್ದಗಳೇ ಇಲ್ಲ. ಹಕ್ಕಿಗಳಂತೂ ಎಷ್ಟು ಕೂಗಿದರೂ ಹೋಗದೇ ಇಲ್ಲ. ಯಾವ ಹುಡುಗ ಮದುವಿನಾಗಿನ ದನ ತಿರುಕೊಳ್ಳಲೇ ಕಿವಿ ಕಿವಿ ಕೇಳ್ತಾವಿಲ್ಲಲೇ ನಿನಗ. ಏ ಮಾವಾ, ಮಾವಾ ಎಲ್ಲಿ ಮರ್ಯಾದಿವ? ಇಷ್ಟೊತ್ತಿಲ್ಲೇ ಹಕ್ಕಿ ಹೊಡೆಯೋ ಧ್ವನಿ ಕೇಳಕತ್ತಿತ್ತು. ನಾವು ಬಂದು ನೋಡೋದ್ರಾಗ ಕವಣೆ ಕೈನೂ ಇಲ್ಲ, ಎಲ್ಲಿಗೆ ಹೋದ ಇವ? ಮಾವಾ ಏ ಮಾವಾ, ಏ ನಾನೇ ಎಷ್ಟೊಂದು ಬೆದರಿದ ಜಿಂಕಿ ಅಂತ ಹಾರಿ ಬೀಳುವೆಯಲ್ಲ. ನನ್ನ ಮನೆಗೆ ಬಂದು ಮೂರು ತಿಂಗಳಾಗ್ತಾ ಬಂದ್ರು, ಇನ್ನೂ ಭಯ ಹೋಗಿಲ್ವೇನೆ? ಮೈ ಮರ್ತ್ ನಿಂತಾಗ ಹಿಂದಿನಿಂದ ಬಂದ ಅಪ್ಪಿದ್ರೆ ಹೆದರಿಕೆ ಬರಂಗಿಲ್ಲೇನ? ಇಲ್ಲಿ ಬಾಬಾ, ಹೊತ್ತು ನೆತ್ತಿ ಮೇಲೆ ಬಂದೈತಿ, ಊಟ ಮಾಡ. ಹೊತ್ತು ನೆತ್ತಿಯಿಂದ ಜಾರಿ ಭುಜದ ಮೇಲೆ ಬಂದ್ರು, ಬುತ್ತಿ ಹೊತ್ತು ಬಂದ ಹುಡುಗಿ ಮುಖ ಹೂವಿನಂಗ ಅರಳಿ ನಿಂತಾಗ ಹಸಿವನದ ಹಾರಿ ಕಸು ಬಂದು ಬಿಡುತ್ತೆ. ಹಸಿರು ತುಂಬಿದ ಈ ಬಸರಿನಾಗ ಹಸಿರು ಸೀರೆ ಉಟ್ಟು ಬಂದ ಈ ಹೊಸ ಮದುವಣಗಿತ್ತಿನ್ ನೋಡಾಕ
ನನ್ನ ಕಣ್ಣು ಹಸಿದಾವ. ಹಸಿದ ಕಣ್ಣಿನ ಬೆಂದ ಹತ್ತಿ ಹೊಟ್ಟೆ ಹಸು ಬರ್ತ್ ಕುಂತ್ರ ಕಸು ಅನ್ನೋದು ಕುಸದ ಹೋಗ್ತೈತಿ. ಮಾವ, ಇಂದ ಕಾಡೋ ಈ ಹಸಿರು ಬರೀ ನಿನ್ನ ಕನಸಿನಿಂದಲ್ಲ, ನೀನು ಹೊತ್ತು ವೇಳೆ ಗೊತ್ತಿಲ್ದಂಗ ಹಸನಾಗಿ ಭೂಮಿ ತಾಯಿ ಮಡಿಲಲ್ಲಿ ದುಡ್ದಿ ಅಂತಾನ ಹಿಂದೆ ಹಸಿರು ಮೈದೋರಿ ನಿಂತೈತಿ. ನೀನ ಸೋಮಾರಿ ಹಂಗ ಮೈ ಮೂಲಿ ಹಿಡಿದು ಕುಂತಿದ್ರ ಇವತ್ತು ಎಲ್ಲಿ ಕಾಣುತ್ತಿತ್ತು ಈ ಹಸಿರು ನಿನ್ನ ಕಣ್ಣು? ಮಣ್ಣಲ್ಲಿ ಮಣ್ಣಾಗಿ ದುಡಿಯೋ ರೈತನಿಗೆ ಎಲ್ಲಿರುತ್ತೆ ಮಹಾದೇವಿ ಪುರುಸತ್ತು? ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಎದ್ದು ತನ್ನ ಬೆವರ ಹಣಿನ ಈ ಮಣ್ಣಿಗೆ ಸುರಿವಿದಾಗ ಮಾತ್ರ ನಾಲ್ಕು ಕಾಲು ಕೈಗೆ ಹತ್ತವ. ವೇಳೆಗೆ ಸರಿಯಾಗಿ ಮಳಿರಾಯಿ ಬರದೆ ಹೋದ್ರೆ ಆತ ಸುರಿಸಿದ ಬೆವರಿಗೆ ಯಾವ ಬೆಲೆನೂ ಸಿಗಂಗಿಲ್ಲ. ಇಂಥ ಸ್ಥಿತಿ ಒಳಗ ನನ್ನ ತಂದೆ ತನ್ನ ಹೊಟ್ಟಿಗೆ ಬಟ್ಟಿ ಕಟ್ಟಿಕೊಂಡು ಇದೇ ಮಣ್ಣಿಗಾಗಿ ದುಡಿದು ದುಡಿದು ಮಣ್ಣಲ್ಲಿ ಮಣ್ಣಾಗಿ ಹೋದ. ಅವರಿಗೂ ಸುಖ ಸಿಗಲಿಲ್ಲ. ಇನ್ನು ನಾನು ನನ್ನ ತಂದೆ ಮಾಡಿದ ಸಾಲದಲ್ಲಿ ಕೊರಗಿ ಕೊರಗಿ ಸಣ್ಣಾಗ್ತಾನೆ ನಡೆದಿ. ಎಂದಿ ತಾಯಿ ಕಣ್ಣು ಬಿಟ್ಟು ಉದ್ಧಾರ ಮಾಡ್ತಾಳೋ ಏನು? ಅಯ್ಯ ಮಾರಯ್ಯ, ಹಸಿದ ಹೊತ್ತಿನಾಗ ಉಸಿರು ಹಾಕಿದ್ರ ಹೊಟ್ಟೆ ಗತಿ ಏನು? ಇರ್ಲಿ ಬಾಬಾ, ಊಟ ಮಾಡ್ಬಾ. ಸಾಲ ಗಂಡಸಿನ ಗಂಡ ಖರೆ, ಅದನ್ನ ಹೊತ್ತಿ ಸರಿಯಾಗಿ ತುಂಬಿ ಅದ್ರ ಗಂಡ ನೀ ಆಗೋಂತಿ. ಬಾ ಮಾಮ, ಯಾಕ ಚಿಂತೆ ಮಾಡ್ತಿದೆ? ಇನ್ನೂ ಭೂಮಿ ಕೆದ್ರಿ ನೀರ್ ತೆಗಿತ ಶಕ್ತಿ ಇರುವಾಗ ಉಸಿರು ಯಾಕೆ ಹಾಕ್ತಿದೆ? ಈ ವರ್ಷ ಸುರೆ ತಂದ ಹೋಗತ್ ಬಾ ನಮ್ ಸಾಲ. ಸಾಕು ಮಾದಿ, ನಿನ್ನ ಮಾತು ಕೇಳಿದ್ರೆ ಊಟ ಮಾಡೋದಕ್ಕಿಂತ ಮೊದಲ ನನ್ನ ಹೊಟ್ಟೆ ತುಂಬಿ. ಗಂಡನ ಮನೆಗೆ ನಡೆಯಾಕ ಬಂದ ಹಿಂದಿನ ಮುತ್ತೈದೆ ಹೆಣ್ಮಕ್ಳು ಆ ಮನೆಯಾಗೆ ಏನಾದ್ರೂ ಸ್ವಲ್ಪ ತಂಟೆ ತಕರಾರ ನಡೆದ್ರ ತಡ ಇಲ್ಲದ ಒಂದ ವಾರದಾಗ ಬ್ಯಾರೆ ಆಗೋ ವಿಚಾರ ಮಾಡ್ತಾರಂತೆ. ಆದ್ರೆ ನೀನು ನನ್ನ ಮನೆಗೆ ಬಂದು ಮೂರು ತಿಂಗಳಿಂದಾನು ನನ್ನ ಗೋಡಿನ ಕಥೆ ನಿನ್ನ ಕಿವಿಗೆ ಬೀಳ್ತಾ ಇದ್ರು ನನ್ನ ಕೈಯಾಗ ಮೇಳೆ ಹಿಡಿದು ದುಡಿಯಾಕ ಧೈರ್ಯ ಕೊಡೋ ನೀನು ಮಾನವಳಲ್ಲ, ಸಾಕ್ಷಾತ್ ದೇವತೆ. ಹೌದು ಮಾವ, ಹಸಿರು ತೋರಣದ ನಡಿ ಹಸಿ ಮನೆ ಮೇಲೆ ಕೂತ್ಕೊಂಡು ಗುರು ಹಿರಿಯರಿಂದ ಆಶೀರ್ವಾದ ಪಡೆದು ಅಕ್ಷತೆ ಅನ್ನೋ ಹರಳು ಯಾವಾಗ ನನ್ನ ತಲೆ ಮೇಲೆ ಬಿತ್ತು ಅವತ್ತೇ ಜೀವ ನಿನ್ನ ಜೊತೆ ಆಗಿ. ಮತ್ತೆ ಈ ಜೀವ ಈ ಜೀವಕ್ಕೆ ಜೊತೆ ಆಗಿಲ್ಲ. ದೇವಿ ನನ್ನ ನಿನ್ನ ಮಧುರ ಸಂಗಮ ಜೀವ ಭಾವ ಮೀಡಿಯೇ ಇಲ್ಲ ಅಂತಿಮ ಒಲವು ಅನುರಾಗ ಒಂದಾಗಿ ಅದೇ ಪ್ರೇಮ ಸಂಗಮ. ಸ್ವಾಮಿ ನನ್ನ ನಿಮ್ಮ ಮಧುರ ಸಂಗಮ ಜೀವ ಭಾವ ತಾಣವೆಲ್ಲ ನವ್ಯ ಸೃಷ್ಟಿಯಾಗಿದೆ ನಿನ್ನ ನಡಿಗೆಯಲ್ಲೇ ಸಪ್ತಪದಿ ತುಂಬಿದೆ ನೀನು ನಿಂತ ತಾಣವೆಲ್ಲ ನವ್ಯ ಸೃಷ್ಟಿಯಾಗಿದೆ ನಿನ್ನ ನಡಿಗೆಯಲ್ಲೇ ಸಪ್ತಪದಿ ತುಂಬಿದೆ ನೀನು ಇಲ್ಲವಾದರೆ ಈ ಜೀವನಿಲ್ಲ. ಮಧುರ ಸಂಗಮ ಜೀವ ಭಾವ ಮಿಡಿ ಇಲ್ಲ ಅಂತಿಮ ಸಂಗಮ ಜೀವ ಭಾವ ಮೀಡಿಯೇ ಇಲ್ಲ ಅಂತಿಮ ಒಲವು ಅನುರಾಗ ಒಂದಾಗಿ ಅದೇ ಪ್ರೇಮ ಸಂಗಮ. ಅಯ್ಯ ಮಾವ, ಹಾಡಿನ ಹುರುಪಾಗ ಹೊಟ್ಟೆ ಹಸ ಮರ್ತು ಬಿಟ್ಟಲ್ಲ. ರೀತಿಯ ಪ್ರೀತಿ ಒಳಗ ಮಾತಿನ ಓಡಿ ಒಳಗ ಹಾಡಿನ ಹುರುಪನ್ಯಾಗ ನನ್ನ ಹಸಿವಿಗೆ ಹಣ್ಣು ತಿನ್ನಿಸಿದಂಗಾಗೈತಿ.
ನೀನ್ ಸದಾ ಇದೋ ರೀತಿ ನನ್ನ ಕಣ್ಣು ಮುಂದಿದ್ರೆ ಊಟ ಅಷ್ಟೇ ಅಲ್ಲ, ಈ ಪ್ರಪಂಚನ ಮರೆತು ಬಿಡ್ತೀನಿ. ಅಲ್ಲದ ಏನ ಮಾಡಿದ್ರು ಅದ್ರಾಗ ಯುದ್ಧ ಮಾಡ್ಬೇಕಂತ. ಅದ್ರಾಗ ನೀರ್ ತೊಳ್ಬ ಕೈಗೆ ಬಾ. La 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 ಆ ದೇವಾನುದೇವತೆಗಳು ಕೂಡ ಇಷ್ಟೊಂದು ಆನಂದ ಅನುಭವಿಸಿರಲಿಕ್ಕಿಲ್ಲ. ಯಾಕೋ ಮರಿಯ? ಹೌದಣೆ. ಓ ಬನ್ನಿ ಬನ್ನಿ ಕರುಣದಾಸ ಮರಿಯಪ್ಪ, ಊಟ ಮಾಡೋಣ ಬರ್ರಿ. ಊಟ? ನಿಮ್ಮಂತೆ ಹಳೆಯಾಗಿ ಒಬ್ಬರು ಬಾಯಲ್ಲಿ ಒಬ್ಬರು ತುತ್ತಿಟ್ಟು ಉಣಿಸುವ ಭಾಗ್ಯ ನಮಗೆಲ್ಲಿದೆ? ಅದನ್ನ ಆ ಬ್ರಹ್ಮ ನಮ್ಮ ಹಣೆಯಲ್ಲಿ ಬರೆದಿರ್ಬೇಕಲ್ಲ. ಚಕ್ಕಂದು ಹೊಡೆದು ಚಲ್ಲಾಡಾಡ ನಿಮಗೇನು ಗೊತ್ತಪ್ಪ ನಮ್ಮ ತ್ರಾಸು ಅಂದ್ರೆ ಅಂದ್ರೆ ಎನ್ನುವುದಕ್ಕೆ ಅವಕಾಶ ಉಳಿದಿಲ್ಲ ಮಹಾದೇವ. ಮೊದಲು ಊಟದ ತಾಟು ಕೆಳಗಿಟ್ಟು ಬಂದು ಗೌಡರಿಗೆ ಭೇಟಿಯಾಗು. ರೀ ಕರಮದಾಸ್ರೇ, ಕರಮದಾಸನಿಲ್ಲ ಧರ್ಮದಾಸನೇ ಇಲ್ಲ. ನಮ್ಮ ಧನರ ಅಪ್ಪಣೆ ಅಂದ್ರೆ ಅಪ್ಪಣೆ, ನೀಂತ ನೇರ್ ಸಹ ಕೊಡೆ ಬಿಡೋದಿಲ್ಲ. ಬಹಳ ಚಲೋ ಐತೆ ನಿಮ್ ಧನರ ಅಪ್ಪಣೆ. ಊಟ ಬೇಕು ಬರ್ಬೇಕಂತ ಒಂದು ಮುಂಜಾನಿಂದ ಉಪವಾಸ ಅದರ. ಉಪವಾಸ ಬರ್ಬೇಕೇನ ಅವರು? ಉಪವಾಸ ಏನೋ ಮಹಾದೇವ, ಇದೆಂಥ ವಿಚಿತ್ರವಾಗಿದೆಯಲ್ಲ. ನಿನ್ನ ಹೆಂಡತಿಗೆ ನೀನೇ ಸ್ವಲ್ಪ ಸರಿಯಾಗಿ ತಿಳಿಸಿ ಹೇಳು. ಅಕಸ್ಮಾತ್ ಅವರು ಬರೋಷ್ಟರಲ್ಲಿ ನಾನು ಸತ್ತಿದ್ರೆ ಅವರು ನನ್ನ ಹೆಣ ಕೂಡ ಇಲ್ಲಿ ಬಿಡುತ್ತಿರ್ಲಿಲ್ಲ ಎಂದು. ಯಾಕೆ ನೋಡಿದ್ರೆ ಅಪಶಾಸನದ ಮಾತನ್ನ ಏ ನಿಮ್ಮ ದರಿದ್ರ ಬಾಯಿಂದ? ಊಟ ಬಿಟ್ಟವರಂತ ತಪ್ಪು ಇವ್ರೇನ್ರಿ ಮಾಡ್ಯಾರ? ನನ್ನ ಗಂಡ ಊಟ ಮಾಡಿಸ್ಲಾರ್ದ ಒಂದ್ ಹೆಜ್ಜಿನ ಮುಂದೆ ಇಡ್ಬರಂಗಿಲ್ಲ. ನಿಂತು ಮಾತಾಡೋಷ್ಟು ಧೈರ್ಯ ಬಂತ ನಿಮ್ಗೆ? ಯಾರಾದ್ರೆ ನಿಂತು ಮಾತಾಡಕ ನಾವೇನ್ ತಪ್ಪು ಮಾಡಿವಿ? ತಪ್ಪಿಲ್ಲದವ್ರದ ದೇವ್ರ ಹೆದರಿಕೆ ಇಲ್ಲ ಅಂತ. ಆ ದೇವರು ಅನ್ನೋ ಪುಣ್ಯಾತ್ಮ ತನ್ನ ಎಲ್ಲಾ ಜವಾಬ್ದಾರಿಯನ್ನ ನಮ್ಮ ತಲೆ ಮೇಲೆ ಹಾಕಿ ತಾನು ನಿಶ್ಚಿಂತನಾಗಿ ಕುಳಿತು ಬಿಟ್ಟಿದ್ದಾನೆ. ಅದು ನಿನಗೆ ಗೊತ್ತಿಲ್ಲ. ತಪ್ಪುಗಳನ್ನೇ ಮಾಡಲಿವೆಂದು ಕೊಪ್ಪಿನ ಮದ್ದಿನಲ್ಲಿ ಮೈಮರೆತಿರುವ ನಿನಗೆ ಸಾಮೋಪಾಯದಿಂದ ತಿಳಿಸಿದರೆ ತಿಳಿಯದು. ಮಹಾದೇವನನ್ನೇ ಕೇಳು, ಸರ್ಪದ ಬಾಯಲ್ಲಿಡುತ್ತಿರುವ ನಿನ್ನ ಬೆರಳು. ನೋಡ್ರಪ್ಪ, ಆಕೆ ಹೊತ್ತಾಗಿ ನಡೆಯಾಕ ಬಂದಾಕಿ. ಇಲ್ಲಿಯ ರೀತಿ ನೀತಿಗಳು ಆಕೆಗೆ ಹೆಂಗ್ ಗೊತ್ತಾಗ್ಬಿಟ್ಟು? ಹೊಸ್ದಾಗಿ ಬಂದಿರುವ ಮಧುರಾಂಗಿನಿಯ ಸರಸದಲ್ಲಿ ಮೈಮರೆತಿರುವ ನೀನು ಕಲಿಸ್ಕೊಡ್ಬೇಕಾಗಿತ್ತು ಅವಳಿಗೆ ಇಲ್ಲಿಯ ರೀತಿ ನೀತಿ ಪದ್ಧತಿ. ಹೇಳಿ ಕೇಳಿ ಕಲಿಸ್ಕೊಡೋದಲ್ಲರಿ ರೀತಿ ನೀತಿನ, ಅದು ತನ್ನಷ್ಟಕ್ಕೆ ತಾನ ಬರಬೇಕು. ಕರೆದ ಕಾಲ್ ಹಿಡಿಸ್ಕೊಂಡ್ರ ಮರ್ಯಾದೆ ಬರುತ್ತೆ. ನಿನ್ ಹೆಂಡತಿ ಬಾಯಿ ಬಂದ್ರು ಮಾತಾಡೋದ್ರಿಂದ ಕೇಳ್ಕೊಂಡ ಸುಮ್ಮನೆ ನಿಂತಿನಲ್ಲಿ ಮುಂದಿನ ಪರಿಣಾಮ ಏನಾಗುತ್ತ ಅನ್ನೋದ ಸ್ವಲ್ಪ ವಿಚಾರ ಮಾಡಿ ನೋಡು. ಏನು ಅವ್ರ ಅನ್ನಂಗ ಮಾಡ್ತಿಲ್ಲ, ಒಂದ್ ಮಾತಿಗೆ ಸುಮ್ಮನಾಗೋದು ಗೊತ್ತೇ ಇಲ್ಲ ನಿನ್. ಹೋಗ್ಲಿ ಬಿಡ್ರಪ್ಪ, ಆಕೆ ಮಾತು ತಗೊಂಡು ಏನ್ ಮಾಡ್ತೀರಿ? ಪಾಟುದವರೆಗೂ ಬಂದಿರಿ. ಅಲ್ಲದೆ ತಾನು ಊಟಕ್ಕೆ ಕುಂತಾಗ ಬಂದವ್ರನ್ನ ಕರ್ಕೊಂಡು ಊಟ ಮಾಡೋದು ರೈತನ ಧರ್ಮ. ಬರ್ರಿ, ಅದ್ರಲ್ಲಿ ಎಲ್ಲರೂ ಕೂಡ ಊಟ ಮಾಡೋಣ, ಆಮೇಲೆ ಮಾತಾಡೋದು. ಊಟ ಅಂದ್ರೆ ನಿನಗಿನ್ನೂ ಊಟ ಮಾಡೋ ಹುಚ್ಚು ಬಿಟ್ಟಿಲ್ಲ ಅಂತ ಹಾಗಾಯ್ತು. ಯಾಕೋ ಮಹಾದೇವ, ಇವತ್ತು ನಿನ್ನ ವರ್ತನೆ ವಿಚಿತ್ರವಾಗಿದೆಯಲ್ಲ. ಇವತ್ತು ಗೌಡರಿಗೆ ಭೇಟಿಯಾಗಿ ಅವ್ರ ಅಪ್ಪಣೆ ಪಡೆದು ಈ ತೋಟದಲ್ಲಿ ಕಾಲಿಡಬೇಕು ಒಂದು, ಇಲ್ಲ ನಮ್ಮ ಸಣ್ಣ ಸಾಲ ಕೊಟ್ಟು ಊಟ ಮಾಡ್ಬೇಕು ಒಂದು. ಯಾರು ಬೇಡ ಅಂತಾರೆ ಹಂಗ ಮಾಡೋಣಲ್ಲ. ಮೊದಲು ಬೆಳಿನಾರ ಬೆಳಿಲಿ, ರಾಶಿ ಆಗಲಿ, ರಾಶಿ ಆದ್ಮೇಲೆ ಎಲ್ಲ ಮಾರಿ ಬಂದು ಮೊದಲು ನಿಮ್ಮ ಧಣ್ಯರ ಸಾಲ ತೀರಿಸ್ತೀನಿ. ನಿನ್ನ ಬೆಳೆ ಈ ನಿನ್ನ ಬೆಳೆ ಬರ್ತಾರೆ ಬಿಡಕ ನಾವೇ ನಿನ್ನ ಚಿಕ್ಕದೊಡ್ಡಪ್ಪನ ಮಕ್ಕಳಲ್ಲ. ಇವತ್ತೇನಿದ್ರು ಆಗಬೇಕು. ತಿಳುವಳಿಕಿಲ್ಲದ ಸಣ್ಣ ಹುಡುಗರಂಗ ಮಾತಾಡಿದ್ರೆ ಏನ್ ಹೇಳ್ತಾರಪ್ಪ ನಿಮ್ಗೆ? ಇನ್ನೂ ಹಸುರಿನಾಗ ಹಾಲು ಕಾಳಿರುವಾಗ ಅದ್ ಹೆಂಗ್ ನಿಮ್ಮ ಸಾಲ ತೀರ್ಸಕ್ ಸಾಧ್ಯ? ಇನ್ನೊಂದ್ ಎರಡ್ ವಾರ ತಡ್ಕೊಳ್ರಿ, ರಾಶಿ ಆದ್ಕೊಳ್ಳೆ ಒಂದ್ ಕಾಲ ನಮ್ಮ ಮನೆಗೆ ಬಿಡಬೇಡ್ರಿ. ನಾವಿಬ್ರು ಗಂಡ ಹೆಂಡತಿ ಉಪವಾಸ ಬಿದ್ರು ತಿಂತಿಲ್ಲ, ಎಲ್ಲ ನೀವ ಒಯ್ದು ಬಿಡ್ರಿ. ಎರಡು ವಾರ ಎಂಥ ಕನಸು ಕಾಣುತ್ತಿರುವೆಯೋ ಮಹಾದೇವ. ಎರಡು ವಾರ ಅಲ್ಲ, ಎರಡು ತಾಸಿನ ಅವಧಿ ನಿನಗಿಲ್ಲ. ಸದ್ಯ ನಮ್ ಬೆನ್ ನಿಂತು ಬರಲೇಬೇಕು. ಎರಡು ತಾಸಿನ ಅವಧಿನ ಕೊಡ್ಲಾರ್ದ ಅದೆಂಥ ನಿಮ್ ಕೊಳ್ರಿ? ಇದೆಂಥ ನಿಮ್ಮ ಸಾಲದ ರೀತಿ? ಎರಡು ವಾರ ಅಲ್ಲ, ಎರಡು ವರ್ಷದ ಅವಧಿ ಸರ್ಕಾರ ಕೊಡುತ್ತ ಸರ್ಕಾರ ಅನ್ನೋದು ನಿಮಗಿನ್ನು ಗೊತ್ತಿಲ್ಲ ಅಂತ ಕಾಣುತ್ತ. ಹೌದು, ನಮಗೇನು ಗೊತ್ತಿಲ್ಲ. ಆದ್ರೆ ನಮಗೇನು ಗೊತ್ತಿದೆ ಅನ್ನೋದನ್ನ ನಿನ್ನಂಥವ್ರಿಗೆ ಗೊತ್ತು ಮಾಡಿಕೊಡುವುದಕ್ಕಾಗಿ
ಹಲ್ಲು ಮಸಿದುಕೊಂಡು ಕುಳಿತಿದ್ದಾನಲ್ಲಿ ಹುಲಿರಾಯ. ಬಂದು ಭೇಟಿ ಆಗ್ರಿ, ಸವಿಸ್ತಾರವಾಗಿ ತಿಳಿದುಕೊಳ್ಳುವರಂತೆ. ಅಂದ್ರೇನ್ರಿ ಕರಮದಾಸ್ರೆ, ನಮ್ ಮನೆ ಕಾಳಿ ನಿಟ್ಟ ಹಚ್ಕೊಂಡು ನಿಮಗೆ ಸುಳ್ಳು ಹೇಳ್ತೀವಂತ ತಿಳ್ಕೊಂಡ್ರು? ಹೆಂಗ ಪರೀಕ್ಷೆ ಮಾಡೋರಂಗ ಕಾಡಿದ್ರೆ ನಮ್ ಜೀವ ಕೊಡಬೇಕ ಹೊರತು ನಮ್ಮ ಹತ್ರ ಏನೈತಿ? ಅದೆಲ್ಲ ನನಗೆ ಗೊತ್ತಿಲ್ಲ. ಸದ್ಯ ನಮ್ ಬೆನ್ನಿಂದ ಬರ್ತೀಯೋ ಇಲ್ಲ ತಳ್ಕೊಂಡು ಹೋಗ್ಬೇಕು. ನಾಲ್ಗೆ ಸ್ವಲ್ಪ ಹಿಡಿದ ಮಾತಾಡು. ಉದ್ದಪ್ಪ ಚಾಚ ಪ್ರಯತ್ನ ಮಾಡಿದ್ರ ಕತ್ತರಿಸಿ ಕೈ ಹಾಕೊಡ್ಬೇಕಾಗುತ್ತ. ನಿಮ್ ಕೆಲಸ ಎಷ್ಟು ಅಷ್ಟು ಮಾಡ್ಕೊಂಡು ಹೋಗ್ರಿ. ಸಾಕಿದ ಒಡೆಯ ತೂಗಿಟ್ಟಾನ ಅಂತ ಕಡಿಯಾಕ್ ಬಂದು ಇಡೀ ಗಲ್ಲಿನ ಹೊರತಕ್ಕ ಹಲ್ಲು ಹಲ್ಲು ಕಳ್ಕೋಬೇಡ್ರಿ. ಸುಮ್ಮನ ಕಡಿಯೋರಂಗ್ ಬಂದು ಮೈ ಕಾಯ್ಕೊಂಡು ಮನುಷ್ಯ ಒಬ್ಬ ಮನುಷ್ಯ ಇಷ್ಟೊಂದು ಪ್ರಾಣದ ಮೇಲಿನ ಆಸೆ ಬಿಡುವುದು ಒಳಿತಲ್ಲ. ನಾಯಿ ನಾಯಿ ಒಂದು ಸಲ ಸೇಡಿಟ್ರೆ ಒಂದಿಲ್ಲ ಒಂದ್ ದಿನ ರಕ್ತದ ರುಚಿ ನೋಡದೆ ಬಿಡೋದೇ ಇಲ್ಲ. ಅಂದ್ರ ನಮಗ ಮನುಷ್ಯತ್ವನೇ ಇಲ್ಲ ಅಂತ ತಿಳ್ಕೊಂಡ್ರು? ಹೆಂಗ ಸಾಲ ಕೊಟ್ಟವನಿಗೆ ಎದುರು ಮಾತಾಡಿದ್ರೆ ನಮ್ಮ ಜೀವಕ್ಕ ತ್ರಾಸ ಅಂತ. ನಾವ್ ಎಷ್ಟೋ ಬಾಗಿ ನಡೆದ್ರು ನಮ್ಮನ್ನ ನಿಮ್ಮ ಕಾಲು ಕೆಳಗೆ ಹಾಕಿ ಸುಳಿಯಾಕತ್ತೀರಪ್ಪ. ನಿಮಗೆ ಸಂಬಳ ಕೊಡೋ ನಿಮ್ಮ ಸಾಹುಕಾರ ಹಣದಿಂದ ನಿಮ್ಮನ್ನು ಮುಚ್ಚಬಹುದು, ಆದ್ರೆ ಆತ ಕೊಡೋ ಹಣ ಮನುಷ್ಯನ ಮೇಲಲ್ಲ, ಅದು ನಿಮ್ಮ ಹೆಣದ ಮೇಲೆ ಸುರುವಿದಂಗ. ಮಾನವ ನೀನೇನಾಗಬೇಕು ಅನ್ನೋ ಪ್ರಶ್ನೆಗೆ ನಿಮ್ಮ ಹತ್ರ ಉತ್ತರನೇ ಇಲ್ಲ. ಅವನು ತನ್ನ ಶ್ರೀಮಂತಿಕೆ ದರ್ಪದ ಬಾಳಿಕೆಯಲ್ಲಿ ಮಾಡಿದ ಅಪರಾಧದ ಹೊರೆ ಹೊತ್ತು ಆ ಪಾಪದ ಭಾರ ಅನುಭವಿಸೋರು ನೀವು ನಾವಲ್ಲ. ಇದು ನಮ್ಮ ನಮ್ಮಲ್ಲಿ ಕಡಿಸ್ತೀನಿ ಸುಡಿಸ್ತೀನಿ ಅನ್ನೋ ಭಾವನೆಗಳು ದೂರಾಗಿ ಒಂದೇ ತಾಯಿ ಮಕ್ಕಳಾಗೋದನ್ನ ಬಿಟ್ಟು ಮಂಗ್ಯಾನಂಗ ಕುಂಬಿ ಹಾರಿ ಹಂಚಿ ಕೆಡೋದಂಗ ಆಗ್ಬಾರ್ದು. ನಿನ್ ಹೇಳ್ತಿ ನಮ್ಗೆ ಮಂಗ್ಯ ಅಂದ್ರೆ ಕೇಳ್ಕೊಂತ ಸುಮ್ನೆ ನಿಂತೇನಲ್ಲಿ ಬಂದ ಕೈನಾರ ಹಚ್ಚಲ ಬಿಡುವ. ಮನೆಗೆ ಹೋಗ್ಬೇಕಾದ ನಿನ್ನ ಜೀವ ಮಣ್ಣು ಮಣ್ಣು ಸೇರಿತು ಹೊಸ. ಮರಿಯಾ ನಡೆ ಹೋಗೋಣ. ಹಾವು ಕಡಿಸಿಕೊಂಡೇ ಸಾಯ್ಬೇಕೆನ್ನುವರನ್ನ ಹುತ್ತದಿಂದ ಹಿಡಿದು ಎಳೆದ್ರು ಮತ್ತೆ ಅದರಲ್ಲೇ ಕೈ ಹಾಕುವ ಚಪಲ ಇವರಲ್ಲಿದ್ರೆ ಇವರ ಹಣೆ ಬರಹ ತಪ್ಪಿಸೋದಕ್ಕೆ ನಾವ್ಯಾರು? ನಡೆ. ಹುಟ್ಟು ಸಾವುಗಳ ಒಡೆಯ ನೀನಲ್ಲ. ಅವ ಹುಟ್ಟಿಸ್ಬೇಕಂದ್ರೆ ಹುಲ್ಲಾಗು ಹುಟ್ಟಿಸ್ತಾನ ಕಣ್ಣಾಗು ಹುಟ್ಟಿಸ್ತಾನ. ಸಾಯಿ ಹೊಡಿಬೇಕಂತ ಮನಸ್ಸು ಮಾಡಿದ್ರೆ ಕಣ್ಣು ಮುಚ್ಚಿ ಕಣ್ ತೆಗೆದ್ರಾಗ ಸಾಯಿ ಹೊಡಿತಾನ. ಏನೋ ಏ ಬುದ್ಧ, ಈ ಮಾತ ನಿನ್ನ ಎದಾಗ ಬರ್ದು ಇಟ್ಕೊ ಮಾದೇವ. ಹೆದರಿಕೆ ತೋರ್ಸಕ್ ಬಂದ್ರಿ ಹೆದರಿಕೆ ಬೇಡ. ನೀನು ಮಾತ್ರ ನೀಚ ನನ್ನ ಮಕ್ಕಳನ್ನ ಎದುರು ಹಾಕೋಬೇಡ. ಯಾಕಂದ್ರೆ ಅವ್ರ ಅನ್ಯಾಯದ ಅತ್ಯಾಚಾರಗಳು ನಿನಗಿನ್ನೂ ಅನುಭವ ಆಗಿಲ್ಲ. ಯಮನ ಎಣಿಕೆಗೂ ಮೀರುವಷ್ಟು ಈ ಚಾಂಡಾಲರ ಕೃತಿಗಳಾಗಿವೆ. ಇವರಿಗೆ ಅಂಜಿ ನಡೆದವನೇ ಈ ಊರಲ್ಲಿ ಬಾಳಬೇಕು. ಆತನ ಹಸದ ಹೊತ್ತಾಗ ಉಸಿರು ಹಾಕಿದ್ರ ಹೊಟ್ಟಿ ಗತಿ ಅದು. ಇಂಥವಕ್ಕೆಲ್ಲ ಅಂಜಿದ್ರ ಬಾಳೆ ಆಗಕ್ಕಿಲ್ಲ. ಊಟ ಮಾಡ್ಬ ಅಮ್ಮವ. ಬೇಡ. ಯಾಕೋ ಇವತ್ತಿ ಊಟದಾಗ ನನಗೆ ಇಷ್ಟ ಕಾಣಕತ್ತೈತಿ. ಅಯ್ಯ ನನ್ ಶಿವನ, ಎಷ್ಟು ಹೆದರಿ ಬಿಟ್ಟಿಯಲ್ಲ ಮಾವ. ಈಗ ನೋಡು ಮಾವ, ನಿನಗೊಂದು ಮಾತು ಹೇಳ್ತೀನಿ. ನಿನ್ನ ಜೀವಕ್ಕೇನಾದ್ರೂ ಅಂಥ ಆಪತ್ತು ಬಂತಂದ್ರ ಈ ಅನ್ನದ ಮೇಲೆ ಆಣೆ ಇಟ್ಟು ಹೇಳ್ತೀನಿ. ನನ್ನ ಜೀವ ಕೊಟ್ಟು ನಿನ್ನ ಜೀವ ಉಳಿಸ್ತೀನಿ. ಊಟ ಮಾಡ್ಬ. ಎಲ್ಲವ ಕೇಳ್ ಮಲ್ಲವ, ನಿಂಗವ ಕೇಳ್ ನೀಲವ, ಎಂಕವ ಕೇಳ್ ಎಲ್ಲವ, ಮದುವೆ ಒಂದಾಗುತ್ತೈತೆ, ಮದುವೆ ಒಂದಾಗುತ್ತೈತೆ. ನಿಂಗ್ಯ 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 ನೀ ಆಡ್ತಾರ ಕಂಪನಿ ಕೈಯಲ್ಲಿ ಕಾದಲ್ಲೇ ಹುಚ್ಚು ಮಂಗ್ಯ. ಎಂಥ ಚಂದಾಗಿ ನಾವು ಊರಾಗಿದ್ದಾಗ ತೂತಿ ಬಂದು ಚಟ ಮಾಡ್ಕೊಂಡು ಆರಾಮಾಗಿದ್ದೀವ್ರಿ. ಆದ್ರೆ ಈ ಊರಿಗೆ ಕಾಲಿಟ್ಟಿವಿ ಇಡೀ ಸೇನಾ ಸಮೇತ ಹೆದರ್ಬೇಕಾಗಿತ್ತು. ಲೇ ನಿಂಗ್ಯ 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 ನೀ ಆದಲ್ಲೇ ಹುಚ್ಚು ಮಂಗ್ಯ. ಸಂಜೆ ಕೆಂಪಾದಾಗ ಸೂರ್ಯ ತಂಪಾದಾಗ ಅತ್ತಿತ್ತ ಸುತ್ತಮುತ್ತ ಕತ್ತಲಾದಾಗ ಚಾಂದನಿ ಇಲ್ಲ ಚಾಂದನಿ ಚಾಂದನಿ ಇಲ್ಲ ಚಾಂದನಿ ಅರವಿಲ್ಲದ ಕಾರ್ತಿ ಮಾಡಿದ್ರ ಮರ ಇತ್ತನ ಕೈಯಾಗ ಅಂತ ಕೇಳಿದ್ರಂತ. ಹಂಗಾತ್ ನನ್ ಹಣೆ ಬಾರ. ಇದಕ್ಕಂತಾರ ನೋಡ್ರಿ ಫಿಗರ್ ಅಂತ. ನಮಗ್ ಗಂಟು ಬೀಳವಲ್ಲ ಇಂತ ಹೊಸ ಫಿಗರ್ಗಳ ಗಂಟು ಬೀಳ್ತಾವ. ಬೆಳಗ್ಗೆ ಎದ್ದು ಯಾರ ಮುಖ ನೋಡಿದ್ದು ಏನು? ನಮಸ್ಕಾರ ರೀ ಬಾಯರ. ನಮಸ್ಕಾರ ರೀ. ನನ್ ಗುರ್ತ ಹೇಳಿದ್ರೇನು? ಬರ್ರಿ ನಿನ್ನ ಜೋಕ್ ಮಾರ.
ನೀ ಯಾವ ಮುತ್ತು ತಂದು ನತ್ ಮಾಡಿ ನನ್ನ ಮೂಗಿ ತೊಡಸಿದ್ದೆ ದಿನಗುರು ತಡಿ ಹಾಕೊಂಬ್ರಮ್ಮ ರೀ ವಯರ ಅನುಕೂಲ ಆದಾಗ ಆದತ್ತೆ ಮುತ್ರಿ ಮುತ್ತು ಮುಗಿದಷ್ಟೇ ಚಂದ ಏ ಬೇಷದಿಯ ಮತ್ ನೀನು ಕನಸ್ನ ಕಣ್ಣು ಹೊಡೆದಾಳ ಅಂತ ಹೇಳಿ ಕೈ ಹಿಡಿದು ಕಪಾಲ ಕೊಡಿಸ್ಕೋ ಚಟ ಐತೆ ಅಂತ ಅನ್ಸುತ್ತೀನಿ ಏ ಹುಡುಗಿ ಅದನ್ನ ನಾನು ನಿನ್ನಿಂದ ನಾ ಕಲಿಬೇಕಾಗಿಲ್ಲ ಹೊಟ್ಟೆ ಹಸ್ತಕ್ಕಂತ ನಮ್ಮ ಹೋಟ್ಲಿಗೆ ಬಂದಾಗ ನಿನಗೆ ಪ್ರೈವೇಟ್ ರೂಮ್ನಾಗ ಕುಂದ್ರಿಸಿ ಇಡ್ಲಿ ಅಂದ್ರೆ ಇಡ್ಲಿ ದ್ವಾಸಿ ಅಂದ್ರೆ ದ್ವಾಸಿ ತೂತಿ ನೋಡಕ್ ಮೂರ್ ಸಾರಿ ಗಟ್ಟಿ ಚಟ್ನಿ ಹಾಕೊಟ್ನಲ್ಲ ನನಗ ನಿನಗ ಅದ್ರ ಉಪಕರಣರ ಬೇಡ 36 ರೂಪಾಯಿ ಬಿಲ್ ಆದ್ರೂ ಬರೀ 3 ರೂಪಾಯಿ ಬರೆದು ಕೊಟ್ನಲ್ಲ ಅದರದರ ಉಪಕಾರ ಹಿಡಿ ಒಂದಿಷ್ಟ ಮೂರು ತಿಂಗಳು ಹಿಂದೆ ಒಂದು ನಾಯಿಗೆ ಇಡ್ಲಿ ಹಾಕಿದ್ದೆ ಅದು ನನ್ನ ನೋಡಿದ್ದ ಬಾಲ ಅಲ್ಲಾಡ್ಸ್ಕೊಂತ ಓಡಿ ಬಂದು ಮುತ್ತು ಕೊಟ್ಟ ಥ್ಯಾಂಕ್ಸ್ ಹೇಳುವತ್ತ ಅದು ನಾಯಿ ನೀವು ಮನುಷ್ಯರ ಒಂದಿಟ್ಟು ಮಾಡಿದ ಉಪಕಾರನರ ನೆನಸ್ರಿ ಅಲ್ಲ ಥ್ಯಾಂಕ್ಸ್ ಬೇಡ ಅಟ್ ಲೀಸ್ಟ್ ಒಂದು ಕಿಸ್ ಸರ್ ಯಾಕಲ್ಲ ಬೇವರ್ಸಿ ನಾಯಿಗೆ ಅಂತ ನಾಲಿಗೆ ಬಾಳ ಉತ್ತು ಬಿಡಕತ್ತೆ ಅಲ್ಲ ಯಾಕ್ ನಿಂದ ಕೊಯ್ದು ಕೈ ಹಾಕೊಡ ಅಂದೆನ ಏನ ನಾಲಿಗೆನ ಯಾರ್ ಲಾಸ್ ಸುದಮ ಹೌ ಹರಿ ಬಂದ ನಿನ್ನ ಸ್ಪೆಷಲ್ ರೂಮ್ ನ್ಯಾ ಕುಂತ ನಿನ್ನ ತಿನ್ನಿಸ್ ತಿಂದವರು ಅದೇನ ಅಂತಾರಲ್ಲ ಹಗಲ್ ಚಿಕ್ಕಿ ಮುಗಲ ಬಣ್ಣ ತೋರಿಸ್ತೀನಂತೆ ಚಂಡಾಯ್ ಕೋಕರ್ಲ ಅವ್ರ ಜಾತ್ಯ ಅಂತ ಕಾಣಿಸ್ತೀನ ನೋಡ್ರಿ ಬಾಯರ ಇಂದು ಕೋಟಿಗಟ್ಟಲೆ ಉಪಕಾರ ಮಾಡಿಸ್ಕೊಂಡವ್ರ ಏನು ಉಪಕಾರ ಮಾಡಿಲ್ಲ ಅಂದ್ಬಿಟ್ರ ಎಲ್ಲ ಹೊಳೆಯಾಗಿ ಹುಣಸಿ ಹಣ್ಣು ತೊಳೆದಂಗ ಆಗತ್ರಿ ಬಾಯರ ಇಲ್ಲದ ನೆವಾಕಿ ದಿನಕ್ಕೊಂದೊಂದು ಹೆಣ್ಮಕ್ಳು ಮಾತಾಡಿಸೋ ಚಟ ನಿಮಗೈತೆ ಅಂತ ಕಾಣಿಸ್ತ್ರಿ ಸಾಹೇಬ್ರ ಏನಂತೈತ್ರಿ ಇವತ್ ನಿಮ್ಮ ಜೀವ ಏ ಹುಡುಗಿ ನನ್ನ ಜೀವ ಏನಂತೈತಿ ಅಂತ ತಿಳಿಬೇಕಾರ ಇನ್ನೂ ಬಹಳ ದಿವಸ ಹೋಗ್ಬೇಕ ನಿನ್ನಂತ ಒಬ್ರಿಗೆ ಅದು ತಿಳಿಯಂಗಿಲ್ಲವೇ ನಾನೇನಂತ ಹುಚ್ಚಿ ಅಂತ ತಿಳ್ಕೊಂಡನಪ್ಪಿ ಏ ದೋಸ್ತ ನನ್ನ ಜೀವನದ ನಿಮ್ಮನ್ ತೋರ್ನ ಎಷ್ಟು ಮಂದಿ ನೋಡಿಲ್ಲ ನಾನು ಹಚ್ಚೆ ಅಂದ್ರೆ ನಾಯಿ ಬಾಯಿಗೆ ನೆಲುಪಿ ಬಿಡ್ತೈತೆ ಅಂತ ಇನ್ನ ನೀನ ಅದು ನಾಯಿ ಬಾಯಿಗೆ ಹಿಡಿದಿರ್ತೈತಿ ಬಿಡ್ತೈತಿ ಆದ್ರೆ ನಾ ಇನ್ನು ಬಾಯಿ ಹಾಕಿಲ್ಲ ಅಯ್ಯ ಸೂರ್ ಸುಬೇದಾರ ನಿಮ ಯಾವ ಕಂಟೆ ಕಾಲ್ ಮ್ಯಾ ಮಾಡಿ ತಪಸ್ ಮಾಡಿ ಬಂದನೋ ಏನು ಕಂಟೆ ಕಾಲ್ ಮ್ಯಾಲ್ ಮಾಡಿ ಹಾಕ ಬ್ಯಾಡ್ರ ಕಣ್ಣಪ್ಪ ನಂಗೆ ಕಿತ್ ಹಚ್ಚಿದ್ರು ಏನ ಕಣ್ಣು ನನ್ನಂತ ವಿದ್ಯೆ ಯಾರಿಗೂ ಬರಂಗಿಲ್ಲವೇ ಮತ್ತ ನೀ ಯಾವ ಸಾಧನೆ ಮಾಡಿ ಸುಟ್ಕೊಂಡು ಬಂದಿದಿ ಸುಟ್ಕೊಂಡು ಬಂದಿಲ್ಲ ಬೆನ್ನಿಗ್ ಕಟ್ಕೊಂಡು ಬಂದೀನಿ ಏ ಹುಡುಗಿ ನಾ ಯಾರು ನಮ್ಮ ಮಾಲಕರಂತವ್ರು ನಮ್ಮ ಮಾಲಕನ ಕಿಮ್ಮತ್ ಏನು ಅಯ್ಯೋ ಇವನು ಮಾಲಕನ ಕಿಮ್ಮತ್ತ ಹಂಗಿದ್ ನಾನ್ ಯಾರನ ನಿನಗ್ ಗೊತ್ತಿಲ್ಲ ಅಂತ ಕಾಣತ್ತ ಅದಕ್ಕೆ ಹೇಸ್ಗಿ ಮೇಲೆ ನೋಡ ಹಾರಾಡ್ದಂಗ ಹಾರಾಡಕತ್ತೀಯನ ನೀನು ಏ ಹುಡುಗಿ ಈ ಊರ್ನ ಉಲ್ಟಾ ಪಲ್ಟಾ ಮಾಡೋಷ್ಟು ಶಕ್ತಿ ಇತ್ ನನ್ನಲ್ಲಿ ನಮ್ಮತ್ರ ಇದ್ರ ನಮ್ ಹೊಡೆದಾಗ ಇದ್ಮೇಲೆ ನಮ್ಮತ್ರ ಇದ್ದಂಗಪ್ಪ ಅಯ್ಯೋ ವಾಡ್ಯದ ತುಕಡಿ ತಿನ್ನಾಕ್ ಬಂದವನ ನೀನು ನಮ್ಮ ವಾಡಿ ಅಂದ್ರೆ ಕಿಮ್ಮತ್ತ ಇಲ್ಲ ನನಗೆ ಕಿಮ್ಮತ್ ಇಲ್ಲ ಆದ್ರೆ ಆ ವಾಡ್ಯದ ನಂದೇನೈತಿ ಅನ್ನೋದು ನಿನಗ್ ಗೊತ್ತಿಲ್ಲ ಅದಕ್ಕಂದಲ್ಲಿ ಹಿಂಗ್ ಮಾಡಾಕತ್ತೀನಿ ದೊಣ್ಣಿ ಕಟ ಮಾಡ್ದಂಗ ಏ ಈ ಊರಾಗ ಈಕಿ ವರ್ಚಸ್ ಬಾರಿ ಇದ್ದಂಗ ಕಾಣಿಸ್ತೈತ್ರಿಪ್ಪ ದೇವ್ರೆ ಹೆಂಗಾರ ಮಣ್ಣನ್ನ ಪಾರ್ ಮಾಡೋ ತಂದೆ ಏ ಯಾಕೋ ಮ್ಯಾಗ್ ನೋಡಕತ್ತಲ್ಲ ಓಹೋ ದೇವ್ರ ಬಂತ ನನ್ ಜೀವಕ್ ಸಂಚಕಾರಿ ಕನ್ನಕತ್ತು ಇಲ್ಲ ಓಡ್ ಹೋಗೋ ವಿಚಾರ ಏನಾರ ಇಟ್ಟಿ ಇಲ್ಲ ನಾನು ಹಾ ನೀನ ಈಗೂ ಮಾತಾಡ್ತಿದ್ದಿ ಬಿಟ್ರೆ ಬೆಳ್ತಾನೂ ಮಾತಾಡ್ತೀನಿ ಅಪ್ಪ ಇನ್ನು ಮಾತಾಡಂಗಿಲ್ರಿ ಇನ್ನು ಮಾತಾಡಂಗಿಲ್ಲ ಬರ್ತೀನ್ರಿ ಬರ್ತೀರೇ ನೀವು ಎಲ್ಲಿಗೆ ಸೂರ್ಯಪಾನ್ ಚಂಡಿ ಆಡಕ ಈಗ ನಾಳೆ ಬಂದ ನೀ ಜೀವನ್ ತುಳಿತೇನ ಬೇಡ ಬಿಡಪ್ಪ ನಮ್ ರಾಶಿ ನಾವ ಚೂಟ್ಕೊಂಡ್ ಮಾಡಿದ್ರಾತ ಬೇಡ ಇಲ್ಲಿ ಸುಜ್ಜಿ ಬರ್ತೀವ್ರಿ ಇರ್ಲಿ ಬಾಬಾ ನಿನ್ನಂಗ ಒಣ ಜಂಬ ಕೊಚ್ಕೋ ಚಟ ನನಗ್ ಗೊತ್ತಿಲ್ಲ ಇರ್ಲಿ ವಾಡದಾಗ ಏನ್ ಮಾಡ್ತಿದ್ ಹೇಳ್ ನೀನ್ ವಾಡದಾಗ ನಾವು ನಮ್ಮನಿ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಂಗ್ರಿ ಅಂದ್ರ ಅರ್ಥ ಆಗ್ಲಿಲ್ರ ಇಲ್ಲಪ್ಪ ನಮ್ಮ ಒಡಕ್ ಯಾರು ಬರ್ತಾರೋ ಅವ್ರಿಗೆಲ್ಲ ಊಟ ಅಂದ್ರೆ ಊಟ ತಿಂಡಿ ಅಂದ್ರೆ ತಿಂಡಿ ಇನ್ನ ರಾತ್ರಿ ಮಲಗ್ತೀವಪ್ಪ ಅಂದ್ರೆ ಅವ್ರಿಗೆಲ್ಲ ಹಾಸಿಗೆ ಹಾಸ್ಕೊಟ್ಟು ಮಲಗಿಸ್ತೀವ್ರ ಬೆಳಗ್ಗೆ ಎದ್ದು ಹೋಗ್ಬೇಕಾದ್ರ ಮುಟ್ಟು ಚಟ್ ಆಟಪ್ಪ ಅಂದ್ರೆ ಏನ್ ಹೊಲಸದಿರ ನೀವು ಚಟ್ ಅಂದ್ರೆ ತಪ್ಪಿಳ್ಕೋಬೇಡ್ರಿ ನೀವು ನಮ್ಮ ವಾಡ್ಯದಾಗ ಇದ್ರ ವ್ಯವಸ್ಥೆ ಇಲ್ಲ ಅದಕ್ಕ ಹೊರಗಡೆ ಹೋದಾಗ ಹಂದಿಗಿಂದ ಮುಟ್ಟಿದ್ರ ಅಥವಾ ಹಲ್ಲಿಗಿಲ್ಲಿ ಮೈ ಮೇಲಿಂದ ಬಿದ್ರ ಅವ್ರಿಗೆಲ್ಲ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿ ಸೆಂಟ್ ಹೊಡೆದು ಕಳಿಸ್ತೀವ್ರಿ ಅಂದ್ರೆ ವಾಡದ ಮುಸ್ರಿ ಬಳವ್ರನ್ನ ನೀವು ಮುಸ್ರಿ ಅಂದ್ರೆ ಕಿಮ್ಮತ್ತ ಇಲ್ಲ ನಿನಗ ಏನ್ ತಿಳ್ಕೊಂಡಿನಿ ಏನ್ರಿ ಅನ್ನ ಇದ್ದಂಗ ಅನ್ನ ಅದಕ್ಕ ದೊಡ್ಡವ್ರೊಂದ್ ಮಾತು ಹೇಳ ಏನ್ ಹೇಳ್ರಿ ಅನ್ನದಿಂದಲೇ ಹವು ಅನ್ನದಿಂದಲೇ ಪರವು ಅನ್ನವಿಲ್ಲದಿದ್ದೊಡೆ ಲೋಕವಿನ್ನೆತ್ತು ಬದುಕಿತು ಕಾಣ ಸರ್ವಜ್ಞ ವಚನ ಹೇಳ್ತಾನ ಈ ವಚನ ಹೇಳ್ತೀವ್ರ ಮುಂದ್ ಮಳೆಗಾಲ ಚಾಲು ಆತು ಅಂದ್ರೆ ಪುರಾಣ ಹೇಳಕೊಂಡಿ ಏ ದೋಸ್ತ ಒಂದ ಕೆನ್ನಿ ಮುಟ್ಟಿದ್ರಲ್ರಿ ಇದೊಂದ್ ಕೆನ್ನಿ ಮುಟ್ರಿ ಯಾಕಂದ್ರೆ ಸೊರಗ್ತೀನಿ ಅಂತ ನಮ್ಮ ಬೈತಾಳ್ರಿ ಮುಟ್ರಿ ಏನ್ರಿ ಇದು
ಕೆನ್ನೆ ಮುಟ್ರಿ ಅಂದ್ರೆ ಒಳ್ಳೆ ಕಿತ್ತೂರು ಚೆನ್ನಮ್ಮ ನಂಗೆ ಕೈ ಬಳಿ ಹರ್ಸ್ಕೊಂಡ್ ಬರಕತ್ತಿರಲ್ಲ ಸುಮ್ನೆ ಹಂಗ್ ಮಾಡ್ದೆ. ಏ ದೋಸ್ತ ನೀನು ಭಾರಿ ಈಗ ಹೆಂಗ್ ಕಾಣ್ತೀನ್ರಿ ನಾನು? ಹೆಂಗ್ ಕಾಣಕತ್ರಿ? ಶಾರುಖ್ ಖಾನ್ ಕಂಡಂಗ್ ಕಾಣಲ್ಲ. ಅಯ್ಯಯ್ಯ ಶಾರುಖ್ ಖಾನ್ ಅಲ್ಲಿ ಶೋರುಖ್ ಖಾನ್ ಶುರುವಾತ್ ನೋಡ್ರಿ. ಜೋಕ್ಮಾರ್ ಮನಿ ಮೆಟ್ಲ ಏರಕ ಹೆಣ್ಮಕ್ಳು ಗಣ್ಮಕ್ಳಿಗೆ ಒಂಚೂರು ಮೈ ಸರ್ಲಿ ಬಿಟ್ರೆ ಸಾಕ್ರಿ, ಸಲಿಗೆ ನಾಯಿ ತಲಿಗೆ ಅರ್ದಂಗ್ ಮಾಡ್ತಾವ್ ಇವು. ಏನ್ರಿ ಬಾಯವ್ರ ಆಡೋಡ್ತಾನಕ್ ನಾಯಿ ಅಂದ್ರಿ? ಮತ್ತಿದೆ ನೀವ್ ನನಗ್ ಅಂತಿದ್ದಿಲ್ಲನ್ರಿ? ಈಗ ಮೈ ತೀರಿಸ್ಕೊಂಡ್ರೇನ? ಅದಕ್ಕ ಮನುಷ್ಯತ್ವ ಅಂತಾರ, ಇಲ್ಲಾಂದ್ರೆ ಹೆಂಗ್ ಅಂತಿದ್ದಾರ? ಇರ್ಲಿ ಬಿಡ್ರಿ, ಬರ್ತೀರೇನ? ಎಲ್ಲಿಗೆ? ಇಲ್ಲಿ ಹಂಗ ಅಡ್ಡಾಡ್ಕೊಂಡ್ ಹೋಗೋಣ ಬರ್ರಿ. ಒಂದ್ ಕಿಂಗ್ ಫಿಶರ್ ಪಕ್ಷಿ ತೋರಿಸ್ತೇನೆ. ಅದೆಂತ ಪಕ್ಷಿ ಅಪ್ಪ ಕಿಂಗ್ ಫಿಶರ್? ಏ ಬಾರಿ ಚಂದ ಇರ್ತತ್ರಿ ಅದು ಪಕ್ಷಿ. ಬೇಡಪ್ಪ ನನಗ ಆ ಪಕ್ಷಿ ನೋಡಿ ಚಟ ಇಲ್ಲ. ಬೇಡ, ಹೋಗ್ಲಿ ಬಿಡ್ರಿ. ಆಟನಾರ ಆಡುನ? ಆಟನ ಯಾವ್ದ್ರಿ? ಸರಿ, ಆನೆ ಬಂತಂದ ಆನೆ ಯಾವ ರಾನಿ ಇದು ಬರ್ತದಿಲ್ರಿ ಆಟಾಡಕ್ಕ? ನೀವು ಬರ್ಲಿಲ್ಲ ಅಂದ್ರೆ ನಾ ಟ್ರೈನಿಂಗ್ ಕೊಡ್ತೀನಿ ಬರ್ರಿ. ಈಗ ಎಷ್ಟು ಮಂದಿ ಟ್ರೈನಿಂಗ್ ಕೊಟ್ಟಿ ಇಲ್ಲಿಗೆ ಬಂದಿರಿ ನೀವು? ಅಬ್ಬಾ, ಇದು ಯಾರಿಗೂ ಕೊಟ್ಟಿಲ್ರಿ, ಇನ್ನ ನೀವ ಫಸ್ಟ್. ನನ್ನ ಸುದ್ದಿ ಮಾತ್ರ ನೀವು ಬರಕ್ ಹೋಗ್ಬೇಕ. ಯಾಕಂತಂದ್ರೆ ನನ್ನ ಸುದ್ದಿ ಬಂದ್ರೆ ಮೈ ಉಳ್ಳ ಹಣ್ಣು ಮಾಡ್ಕೊಂತೀನಿ. ಹೋಗ್ಲಿ ಬಿಡ್ರಿ, ಬ್ಯಾಟ್ ಯಾಕೆ ಸಿಟ್ಟಿ ಬರ್ತೀರಿ? ನಿಮ್ಮ ಹೆಸರ? ನನ್ನ ಹೆಸರಾ? ನನ್ನ ಹೆಸರು ಸಂಗವ್ವ. ಏನ್ ಚಂದ ಐತಿ ಹೆಸರ. ನನ್ನ ಹೆಸರು ಸಂಗು ಅಂತ. ಸಂಗು ಅಂತ ಚಂದ ಐತ್ರಿ ನಿಮ್ ಹೆಸರು. ಮತ್ ನಿಮ್ ಹೆಸರು? ನಿಂಗು ಯಾರ ಹೊಸಬ್ರು ಸಿಕ್ಕರು ನುಂಗು. ಏ ನನಗಿಂತ ನಿಮ್ದ ಚಂದ ಐತ್ ಬಿಡ್ರಿ ಹೆಸರು. ಹೋಗ್ಲಿ ಬಿಡ್ರಿ, ನಿಮ್ ತಳದ ಅಡ್ರೆಸ್ ಏನ್ರ ಕೊಡ್ತೀರೇನ? ಇಲ್ಲಪ್ಪ, ತಳದ ಅಡ್ರೆಸ್ ಹೇಳಕ ನನ್ನ ಟೈಮ್ ಇಲ್ಲ. ಯಾಕಂದ್ರೆ ವಾಡದಿಂದ ನಮ್ಮಪ್ಪ ಮನೆಗ್ ಬರ್ತಾನ. ಆದಷ್ಟು ದೌಡ್ ಹೋಗ್ಲಿಲ್ಲ ಅಂದ್ರೆ ನಮ್ಮಪ್ಪ ನನ್ನ ಉಳ್ಳಾಡ್ಸಿ ಬಿಡಿತಾನ. ಅದ್ಕಂದ್ರೆ ನೀವ್ ಹೆಂಗಾರು ವಾಡೋದಕ್ಕೆ ಬರ್ತೀನ್ರಿ. ನಿಮ್ದ ನಿಮಗ್ ಹೇಳ್ತೀನಿ, ನಿಮ್ದ ನಾ ಕೇಳ್ತೀನಿ. ಏನ್ ಅಡ್ರೆಸ್ ಬರ್ಲೆ ನಿಂಗು ಮಾಮಕ್ಕೆ ಬಂದಾಗ ಬೇಡ ಬೇಡ ಅಂತ ಹೇಳಲ್ಲ. ನಂಬಿ ಮಾಯಾರಿ ಬಂದಾಗ ಓ ಏಕೆಂತ ಕೇಳಲ್ಲ. ಸೃಷ್ಟಿ ಸತ್ಯ ನೋಡು ಪ್ರೇಮಕ್ಕೆ ಈ ಕಾಲ ನಮ್ಮ ಕೇಳೋರು ಯಾರಿಲ್ಲ. ನನ್ನ ನಿನ್ನ ಅಪ್ಪಿಕೊಳ್ಳು ನಯ ಭಯ ಬೇಕಿಲ್ಲ. ಅದು ಅವಡಿ ಕೈ ಕೊಟ್ಟು ನಮ್ಮ ಮನಸ್ಸು ಹೇಳಿದ್ ಹೋಗ್ಬಿಟ್ಲ್ರಿ. ಪರವಾಗಿಲ್ಲ, ಅಂತೂ ನಮ್ ಕಣ್ಣು ಆ ಹುಡುಗಿ ಮ್ಯಾಲ್ ಬಿತ್ತೆ, ಆ ಹುಡುಗಿ ಕಣ್ಣು ನಮ್ ಮ್ಯಾಲ್ ಬಿತ್ತೆ. ಅಬ್ಬಾ, ಎಂಥ ಕಲ್ಮಶದ ಸೆಲೆಗುಣದ ನಿಂತಿದೆ ಈ ಊರಲ್ಲಿ. ಅನ್ಯಾಯದ ಆಕೃತಿಗಳು ಭರದಿಂದ ಬರಹತ್ತಿದೆ. ನನ್ನ ಜೀವನದ ಭವಿಷ್ಯ ಹೇಗೆ ರೂಪಿಸಿಕೊಳ್ಳಬೇಕೆನ್ನುವ ಅನುಮಾನದ ಚಿಂತೆಯಂತೂ ನನ್ನನ್ನು ಕಾಡ ಹತ್ತಿದೆ. ನನ್ನ ಜಮೀನ್ ಬಗ್ಗೆ ಊರಲ್ಲಿ ಯಾರನ್ನು ಕೇಳಿದ್ರು ಒಂದು ಶಬ್ದ ಕೂಡ ಮಾತಾಡ್ತಾ ಇಲ್ಲ. ಮುಂದೇನ್ ಮಾಡ್ಬೇಕೆನ್ನುವುದೇ ನನಗೆ ಅರ್ಥ ಆಗ್ತಾ ಇಲ್ಲ. ಆ ತೆಗಿಲೇನ್ರಿ ಕಾಕ, ನಿಮ್ದು ಒಳಗಿಂದು ಅಂದ್ರಕ ರಾಡಿ ಯಾರಾಗಿಂದು ಅಳ್ಳ ಕಿವಿಯಾಗಿಂದು ಕೂಕುಣ. ಯಾರಯ್ಯಾ ನೀನು? ಯಾವ ಭಾಷೆಯಲ್ಲಿ ಮಾತನಾಡ್ತಾ ಇದ್ದೀಯಾ? ಅರೇ ರೇ ರೇ, ನಮ್ದು ಭಾಷೆ ನಿಮ್ಗೆ ತಿಳಿಲಿಲ್ಲ? ನನಗೆಲ್ಲ ತಿಳಿಯುತ್ತೆ, ಆದ್ರೆ ಹಳ್ಳಿ ಜನರಿಗೆ ಅರ್ಥವಾಗ್ಬೇಕಲ್ಲ. ಅವ್ರಿಗೆ ತಿಳಿಲಿಲ್ಲ ಅಂದ್ರೆ ನಮ್ದು ಬಿಡ್ಬೇಕಲ್ಲ. ಅವ್ರ ಮನೆ ಮುಟ್ಟು ಮಟ್ಟ ಬೆನ್ನು ಹತ್ತಿ ಹೋಗಿ ಬೆಗ್ಗಿ ನಿಂತು ಬತಾತೆ. ಬೆಗ್ಗಿ ಐಸಾ ಕಾನ್ ಪಕಡ್ಕೆ ಬೆಗ್ಗಿ ನಿಂತು ಅವ್ರ ಮನೆ ಮುಂದೆ ಹೋಗಿ ಬತಾತೆ ಅಂತ ಹೇಳಿದೆ. ಹಂಗಿದ್ರೆ ಅರ್ಥವಾಗುತ್ತೆ. ಹೋಗಿರಿ ಬಿಡು. ಈ ಉದ್ಯೋಗದಿಂದ ನಿನಗೆ ಪ್ರಾಫಿಟ್ ಆದ್ರೆ ಎಷ್ಟಾಗುತ್ತೆ? ಒಂದು ಸ್ಪಾಟ್ ಸಿಗ್ತೈತೆ, ಒಂದು ಸ್ಪನ್ನ ಸಿಗ್ತದೆ. ಸಿಕ್ಕ ಶಿಕಾರಿ ಸಿಗ್ಲಿಕ್ಕೆ ಅಂದ್ರೆ ಬಿಗಾರಿ. ಈ ಸಂತಿಗಾದಿ ಹಳ್ಳಿದು ಮಂದಿ ಬರ್ತೈತೆ ನೋಡಿ, ಗಾಡಿ ಕಟ್ಕೊಂಡು ಗಾಡಿ ಕಟ್ಕೊಂಡು ಅವತ್ ಬರಬ್ಬರಿ ಶಂಬರ್ ಸವಾಸಿರ್ಪು ಹೊತ್ತಚ್ಚಿ. ಹೌದಾ? ಸುಳ್ಳು ಹೇಳ್ತಾ ಇದ್ದೀಯ ನೀನು. ನಿನ್ನನ್ನು ನೋಡಿದ್ರೆ ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ನಮ್ದು ಯಾವ್ದಾದ್ರೂ ಮರ್ಡರಿ ಗಿಡ್ರ ಕರ್ಕೋಯ ಅಂತ ತಿಳಿದ್ರೇನು? ಹಾಗಲ್ಲಯ್ಯ, ಸೈಕಾಲಜಿ ಆಧಾರದ ಮೇಲೆ ನೋಡಿದ್ರೆ ನೀನು ಒಳ್ಳೆ ಪ್ರಾಫಿಟಿನ ಮನುಷ್ಯ ಅಂತ ಅರ್ಥವಾಗುತ್ತೆ. ಹೌದು ಹೌದು, ಟಾಟಾ ಬಿರ್ಲಾಗಳ ಕಡಿಮೆ ಬಿದ್ದಾಗ ನನ್ನಂತೆಗೆ ಶಾಲಾ ಹೋಯ್ತಾರೆ, ಚೀಲ ತುಂಬ ತಿಂದು ಕಳಿಸ್ತೀನಿ. ಇದೇನು ಸಾಬ್ ಕೊಳವಿ ಬಿಟ್ರೆ ಬೇರೆ ದಿಕ್ಕಿಲ್ಲ ಅಂತ ನಾನು ಬಂಬಡಿ ಅವಡಿ ಹಾಕೈತೀನಿ. ಏಕೆ ಆಯಾಬ ನಿಜ ಹೇಳ್ತೀಯ ಇಲ್ಲ? ಏಕೆ ಆಯಾಬ ಮುಸ್ಕಿಲ್ ಕಾದಂದ ಸತ್ಯ ಕಸಂ ಪರಮಾಣ್ಯ ಮಾಡಿ ಹೇಳ್ತೀನಿ ಸಾಬ್, ನಮ್ದು ಸುಳ್ಳು ಹೇಳಕ್ಕಿಲ್ಲ. ನಮ್ದು ಮುತ್ಯಾನ್ ಕಾಲಿಂದ ಬಂದಿದ್ದು ಉದ್ಯೋಗ ಐತಿ. ಇದೇ ಕಾಸಾಗತ್ತೀನಿ, ಇದ್ರಾಗ ಬಿಡಿ ಹಾಕತ್ತೀನಿ. ಹೋಗ್ಲಿ ಬಿಡು, ಹಾಗೆ ಕೇಳಿದೆ. ಸರಿ, ನನ್ಗೇನ್ ಮಾಡಂತೀಯ ನೀನು? ಏನ್ ಮಾಡ್ಬೇಕಂತ ಮಾಡಿರಿ? ನಮ್ದು ಕೈದು ಕರಾಮತ್ ನೋಡ್ರಿ ಸಾಬ್, ಬಹುತ್ ಹಚ್ಚ ಕೈ ಕರಾಮತ್ ಮಾಡ್ತೀನಿ. ಕಣ್ಣಾಗಿಂದು ಅಳ್ಳ ತೆಗಿತೀನಿ, ಕಿವಿಯಾಗಿಂದು ಎಣ್ಣೆ ಬಿಟ್ಟು ರಾಡಿ ತೆಗಿತೀನಿ. ಬಹುತ್ ಹಚ್ಚ ಹಚ್ಚ ಕಾಮ್ ಕರ್ತೀನಿ. ತೇಲ್ ಹೊಸ ಹೊಸದ ಐತಿ ನಮ್ಮಂತೆಗೆ. ಅದೆಲ್ಲ ನನಗೆ ಬೇಕಾಗಿಲ್ಲ, ಸದ್ಯ ನನಗೆ ಅರ್ಜೆಂಟ್ ಇದೆ. ಬೇಕಿದ್ರೆ ಬೋಣಿಗೆ ಆಗಿಲ್ಲ ಅಂತ ಕೇಳ್ತಾ ಇದ್ಯಾ? ಒಂದು 10 ರೂಪಾಯಿ ತೆಗೆದುಕೋ. ಉಸಿಗಟ್ಟೆ ಪೈಸೆ ನಾವು ವಾಸನೆ ಸಹಿತ ನೋಡೋಕ್ಕಿಲ್ಲ ಸಾಬ್. ಅಂತೆ ನಾವು ಮಕ್ಕಳಿರುವಾಗಲೇ ನಮ್ಮ ಹಿರಿಯರು ನಮ್ಮ ತಿಳಿ ತುಂಬಿದ್ದಾರೆ, ಕರ್ ಮೆಹನತ್ ಖಾನ್ಯಾಮತ್ ಅಂತ. ಪರವಾಗಿಲ್ಲ, 20ನೇ ಶತಮಾನ ಕಳೆದು 21ನೇ ಶತಮಾನದಲ್ಲಿ ಕಾಲಿಟ್ಟಿದ್ರು ನಮ್ಮ ನಾಡಿನಲ್ಲಿ ನಿಷ್ಠೆ ಅನ್ನೋದು ಉಳಿದಿದೆಯಲ್ಲ.
ಬಹಳ ಸಂತೋಷ. ನಮ್ಮ ನಾಡಿನಲ್ಲಿ ನಮ್ಮ ನಾಡಿನ ಜನತೆಯಲ್ಲಿ ನಿಷ್ಠೆ ಅನ್ನೋದು ಉಳಿದೈತಂತ ಆಲಮಟ್ಟಿ ಡ್ಯಾಮಿನಲ್ಲಿ ಅದನ್ನ ಆಂಧ್ರದವರಿಗೆ ಅರ್ಧ ಭಾಗ ಬಿಟ್ಕೊಡ್ತೀವಿ ಅಂತ ಆತ್ಮ ಸಂತೋಷವಾಗಿ ಒಪ್ಪಿಕೊಂಡಿದ್ದಾರೆ ಸರ್ ನಮ್ಮ ಜನ. ಆದ್ರೆ ಆ ನನ್ನ ಮಕ್ಕಳು ಆ ಪೂರಾ ನೀರು ನಮಗೆ ಬಿಡ್ರಿ, ನಿಮ್ಗೆ ನೀರಡಿಕೆ ಆದ್ರೆ ಹೋಗಿ ಬಚ್ಚಲ ಮೂರಿಗೆ ಬಾಯ್ ಹಚ್ಚಿರಿ ಅಂತ ಹೇಳಕತ್ತಾರ. ನಮ್ಮ ಮಂದಿಗೆ ಸಿಟ್ಟು ಬರಬಾರ್ದು ಬಂತು, ಡ್ಯಾಮ್ ಮ್ಯಾಕೆ ಎಬ್ಬಿಸಿ ಮ್ಯಾಲಿನ ನೀರು ಮ್ಯಾಲೆ ಟರ್ನ್ ಮಾಡಿಬಿಡ್ತೀವಿ. ಕುಂದ್ರಲಿ ಮಕ್ಕಳು ಒಣ ಹೊಲದಾಗ ಟ್ಯಾಕ್ಟರಿ ಹೊಡ್ಕೊತಾರೆ ಡೆಡ್ 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 ಯಾಕಂದ್ರೆ ನಾವು ಜೋಳ ತಿಂದು ಅವ್ರಿಗೆ ಅಕ್ಕಿ ತಿನ್ನಕ್ಕೆ ಹಚ್ಚಿವೆಲ್ಲ ಮಾತಾಡ್ತಾರೆ ಮತ್ತೆ. ಸರಿ, ಏನಾದರೂ ಶಾಂತಿ ಸಮಾಧಾನದಿಂದ ಇರಬೇಕಲ್ಲ. ದಾನ ದಾನಗಳಲ್ಲಿಯೇ ಶ್ರೇಷ್ಠವಾದ ದಾನ ಯಾವುದಪ್ಪ? ಸಮಾಧಾನ ಅಂತ ಅಣ್ಣಬು ಸಣ್ಣನವರು ಬೋಲ್ಕೆಗಯ, ಅದ್ರಂಗೆ ನಮ್ದು ಚಲಕೆಗಯ. ಈಗ ನನ್ನ ಏನು ಮಾಡಂತೀಯ? ನೋಡಬೇಕು ನೋಡದಂತಿರಬೇಕು, ಮಾಡಬೇಕು ಮಾಡದಂತಿರಬೇಕು, ಮಾಡುವ ಮಾಡದೋಳು ಇಲ್ಲದಂತಿರಬೇಕು ಅಂತ ಹೇಳಿದ್ದಾರೆ ಸರ್. ಕುತ್ಕೊಳ್ಳಿ, ನಮ್ದು ಕೈ ಕರಾಮತ್ತೆ ಹೆಂಗಿರ್ತೈತಿ ನೋಡುವರಂತೆ. ಸರಿ, ನಿನ್ನ ಉದ್ಯೋಗ ಸಲುವಾಗಿ ಏನು ಮಾಡ್ತೀಯೋ ಮಾಡು. ಕುತ್ಕೊಳ್ಳ್ರಿ, ಹೆಂಗಿರ್ತೈತಿ ನೋಡ್ರಿ, ಅದ್ರಾಗ ಏನೈತೆ? ಭೂಲಿ ಬಿಸಿರಿ ಏಕ ಕಹಾನಿ, ಭೂಲಿ ಬಿಸಿರಿ ಏಕ ಕಹಾನಿ. ನೋಡ್ರಿ ಎಳ್ಳ ಎಳ್ಳ ಹೆಂಗೈತಿ, ನೋಡ್ರಿ ಎಳ್ಳ ಹೆಂಗೈತಿ ಎಳ್ಳ. ಬಾಯ್ ಸಾಬ್, ಬರ್ಬೇಕಾದ್ರೆ ನಿಮ್ದು ಹಳದಾಗ ಜಳಕ ಮಾಡಿಬಂದ್ರೆ ನಾನು ದೊಡ್ಡ ದೊಡ್ಡದಾಗಿ ಇಳಿದಿದ್ರೆ ಬರೇ ಕೂದ್ಲ ಬ್ಲೇಡ್ ಬರಕತ್ತ ಭಯ ಅದಕ್ಕೆ ಹೇಳ್ತೀನಿ. ಅಂದ್ರೆ ಏನು ಗಟಾರದಲ್ಲಿ ಸ್ನಾನ ಮಾಡೋನು ಅಂತ ತಿಳಿದುಕೊಂಡಿದ್ದೇನು? ಸರಿ ಸರಿ, ನಾನೇನು ಬರ್ತೇನೆ. ನಿಮ್ ರೊಕ್ಕ ಹೋಗಿ ಪೊಲೀಸ್ ಸ್ಟೇಷನ್ ಕೇಳ ಹೆಂಗ? ಓಹೋ, ಮಾತಿನ ಭರದಲ್ಲಿ ಮರೆತೇ ಬಿಟ್ಟು. ನೋಡ್ರಿ, ಮೊದ್ಲು ಕೆಲಸ ಮಾಡಿದ್ದೆ ಪೈಸೆ ಕೊಡಕ್ ಬಂದಿದ್ದೀರ, ಈಗ ಕೆಲಸ ಮಾಡಿದ್ರು ಪೈಸೆ ಕೊಡಕ್ ತಯಾರಿಲ್ಲ, ಹೆಂಗೈತಿ ನಮ್ದು ಕಾಲ? ಸರಿ ಸರಿ, ಮತ್ತೇನ್ ಸಾಬ್ ಇದು ನಿಮ್ದು ಊರಿನೊಳಗೆ ಪೈಲಿ ಭಾರತೀಯ ನೆಲೆಗೈತಿ? ಊರಿಂದ ಅಲ್ಲ ನಿಮ್ದು? ಏ, ನಮ್ದು ಇದೇ ಊರು, ನಾನು ಹುಟ್ಟಿ ಬೆಳೆದಿದ್ದು ಇದೇ ಊರು. ಇದೇ ಊರಾಗೆ? ಆದ್ರೆ ನನ್ನ ವಿದ್ಯಾಭ್ಯಾಸ ಆಗಿರೋದು ಮೈಸೂರಿನಲ್ಲಿ. ಮೈಸೂರಲ್ಲಿ ಕಾಣ್ತೈತಿ. ಮೈಸೂರು ಮ್ಯಾಚೂರ್ ಮ್ಯಾಚೂರ್ ನೌಕರಿಗಾಗಿ ಆ ಕಡೆ ಈ ಕಡೆ ಅಲ್ತಾಡ್ತಿದ್ದೇನೆ ಅಷ್ಟೇ. ಅಂದ್ರೆ ಇಲ್ಲಿ ನಿಮ್ಗೆ ದುಡ್ಕೊಂಡ್ ತಿನ್ನಾಕ ಹೊಲ ಗದ್ದೆ ತೋಟ ಗಿಟ ಕ್ಯಾಬಿನಿಕ? ಹಾ, ಭೂಮಿ ಜಮೀನ್ ಕೇಳ್ತಾ ಇದೆಯಾ? ಸಾಕಷ್ಟು ಇದೆ. ಸಾಕಷ್ಟು ಐತೆ ಅಂತ ಹೇಳ್ತೀರಿ? ಸೂಟ್ ಕೇಸ್ ಗಟ್ಟಲೆ ರೊಕ್ಕ ತಗೊಂಡು ನೌಕರಿಗೆ ಪಿಚ್ಚೆ ಬಿದ್ದು ಯಾಕೆ ಸತ್ಯನಾಶ ಆಗ್ಬೇಕು ವಿಧಾನಸೌಧ ಹತ್ತಿ ಹಿಡಿದು? ಮತ್ತೇನ್ ಮಾಡಂತ? ಕ್ವಾಣಾಲೆ ಅದಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ. ನೋಡು, ನನ್ನ ಜಮೀನ್ ಬಗ್ಗೆ ಊರಲ್ಲಿ ಯಾರನ್ನ ಕೇಳಿದ್ರು ಒಂದು ಶಬ್ದ ಕೂಡ ಮಾತಾಡ್ತಿಲ್ಲ ಊರಿನ ಜನ. ಅಂದ್ರೆ ನಿಮ್ದು ಹೊಲ ಮನಿ ಮುಣಿಸ್ಬೇಕಂತ ವಿಚಾರಿತಾರ ಕಾಣ್ತೈತಿ. ಇದಕ್ಕೆ ಮಂದಿ ಬೇಕು ಸಾಬ್, ಅಣ್ಣ ತಂಗಿ ಅಕ್ಕ ತಮ್ಮ ಮಾ ಬಾಪ ಯಾರು ಇಲ್ಲ ನಿಮ್ಗೆ? ಯಾರು ಇಲ್ಲ, ಅದನ್ನೆಲ್ಲ ಹೇಳ್ತಾ ನಿಲ್ಲೋದಕ್ಕೆ ನನಗೆ ಟೈಮ್ ಇಲ್ಲ. ಇನ್ನೊಂದ್ ಸಾರಿ ಭೇಟಿ ಆಗು, ಎಲ್ಲ ಸವಿಸ್ತಾರವಾಗಿ ಹೇಳ್ತೀನಿ. ಬರ್ರಿ ಬರ್ರಿ, ಆರಾಮ್ ಕೂತ್ ಮಾತಾಡಮ್. ಅಂದ ಹಾಗೆ ನೀನು ಎಲ್ಲಿ ಸಿಗ್ತೀಯ? ಹೊತ್ ಮುಣಗು ಮಾಟ ಹಳ್ಳಿ ಮೇಲೆ ಅಡ್ಡಾಡಿ ದಂಧ ಮಾಡ್ತೀನಿ. ಹೊತ್ ಮುಣಗಿ ಬಂದು ಹಣ ಮಂದಿರು ಕೂಡ ಗೋಷ್ಠಿ ಹೊಡಿತೀನಿ. ಯಾಕೆ ನಿನಗೆ ಮನೆಯಲ್ಲಿ ಬೇ? ಎಲ್ಲ ಇತ್ತು ಸಾಬ್, ನಮ್ಮಅಪ್ಪ ಅಕ್ಕ ಪೋಲ್ಟೊಂಡಿ ನಮಗ ಕುಡಿದು ತಿಂದು ಮಜಾ ಮಾಡಿ ಓಸಿ ಆಡಿ ಎಲ್ಲ ಸತ್ಯ ಅನಸ್ ಮಾಡಿ ನಮಗ್ ಮತ್ತೊಬ್ರು ಕಟ್ಟಿ ಮೇಲೆ ಮಕ್ಕಳ ಕಚ್ಚಿ ಹೋಗ್ಬಿಟ್ಟ ಸಾಬ್. ಅದಕ್ಕೆ ನಾಯಿಗೆ ಹೆಂಗ್ ಹೊಯ್ಕೊಳಕತ್ತಿ ನಮ್ಮ ಅಪ್ಪನ ಹೆಸರಲ್ಲಿ? ಮುಂದೆ ನನಗೆ ಹುಟ್ಟು ಮಕ್ಕಳು ಹೊಯ್ಕೋಬಾರ್ದು ಅಂತ ನಾನು ಮನಿ ಮಾಡ್ಬೇಕಂತ ಆಶ್ರಯ ಯೋಜನೆಗೆ ಅರ್ಜಿ ಹಾಕಿ 6 ವರ್ಷ ಆಯ್ತು ಸಾಬ್. ಸುಳ್ಳು ಹೇಳ್ಬಾರ್ದು, ನಮ್ಮ ಊರಾನ್ ಮಂದಿ ಪ್ರತಿ ವರ್ಷ 100-200 ಮನಿ ಹಂಚ್ತಾರೆ. ತಮ್ಮ ತಮ್ಮಗಳೊಳಗೆ ರೊಕ್ಕ ಕೊಟ್ಟವರಿಗೆ ಅವ್ರಿಗೆ ಇವ್ರಿಗೆ ಇವ್ರಿಗೆ ಕೊಡೋದ್ರಾಗಿ ಎಲ್ಲ ಖಾಲಿ ಮಾಡಿಬಿಡ್ತಾರೆ. ಮತ್ತೆ ನಮ್ಮಂಥವ್ರು ಹೋಗಿ ಹೊತ್ತು ಮನಿಗೆ ಹನುಮಂತರ ಗುಡಿಯಾಗ ಹೋಗ್ಬೇಕು. ಏನ್ ಮಾಡೋದಪ್ಪ, ನಮ್ಮ ದೇಶದ ಪರಿಸ್ಥಿತಿನೇ ಆಗಿದೆ ಅಪ್ಪ. ದೇಶದ ಸುದ್ದಿ ಮಾತಾಡ್ಬೇಡ್ರಿ, ಮತ್ತೆ ಹನುಮಂದಿರ್ ಗುಡಿ ಆಗು ಮಕ್ಕಳಾಗ ಬಿಡಂಗಲ್ಲ. ಯಾವ್ದಾರ ಒಂದ್ ಜಾಲಿ ಗಿಡದ ಬಡ್ಡಿಗೆ ಹೋಗ್ಬೇಕತ್ತಿ ನಾವು? ಪರವಾಗಿಲ್ಲ, ಬಹಳ ಚೆನ್ನಾಗಿ ಮಾತಾಡ್ತೀಯ ನೀನು. ಹೋಗ್ಲಿ, ನಿನ್ ಹೆಸರೇನು? ಕಾಸಿಂ ಸಾಬ್ ಕೊಳವಿ ಅಂತ ಸರ್. ಎಲ್ಲಾರು ಪ್ಯಾರ್ ಮೊಬ್ಬದಿಂದ ಕಾಶಾ ಕಾಶಾ ಅಂತ. ಮತ್ತೆ ಹಿಂದೂ ಮಂದಿ ಎಲ್ಲ ಕಾಸಿಲಿಂಗ್ ಕರ್ತೀವಿ ಬೋಲ್ತೆ. ನಮ್ದು ಅಪೋಸಿಟ್ ಪಾರ್ಟಿ ಐತಿ, ಕಾಶಾ ಕಾಶಾ ಕೊಳವಿ ಕಾಶಾ ಕರ್ಕೊಳತೆ. ಹೋಗ್ಲಿ ಬಿಡಿ ಸಾಬ್, ನಿಮ್ದು ಹೆಸರು ಕ್ಯಾ? ಪಿಎನ್ ಕರ್ಕಿ ಅಂತ. ಪಿಎನ್ ಕರ್ಕಿ ಅಂತ ಜೇಕಿನ ಗಡ್ಡಿ. ಪುಣ್ಯಾತ್ಮ, ಜೇಕಿನ ಗಡ್ಡಿ ಅಲ್ಲ, ಪಿಎನ್ ಕರ್ಕಿ ಅಂದ್ರೆ ನನ್ನ ತಂದೆ ಹೆಸರು ನಿಂಗಪ್ಪ. ನುಂಗಪ್ಪ ನಿಂಗಪ್ಪ, ಅದೇ ನುಂಗಪ್ಪ. ನನ್ನ ಹೆಸರು ಪ್ರದೀಪ್ ಅಂತ. ಪಡದಪ್ಪ ಪ್ರದೀಪ ಪಡದಪ್ಪ. ಇನ್ನು ಅಡ್ಡ ಹೆಸರು ಕರ್ಕಿ ಅಂತ. ಕರ್ಕಿಂಗ್ ಕುರ್ಕಿಂಗ್. ಏ, ಕರ್ಕಿಂಗ್ ಕುರ್ಕಿ ಅಲ್ಲಪ್ಪ, ಬರೇ ಕರ್ಕಿ ಅಂದ್ರೆ ಸಾಬ್ ತಿಳ್ಕೊಬೇಡಿ ಬಾಯ್ ಸಾಬ್. ನಾಲ್ಗೆ ಬರಬರಿ ಕೆಲಸ ಮಾಡಕ್ಕಿಲ್ಲ. ಸಣ್ಣವಿದ್ದಾಗ ಎಮ್ಮಿ ತುಳಿದು ಬಿಟ್ಟೈತಿ ನಾಲ್ಗೆ. ಏನ್ ನಾಲ್ಗಿನ ಎಮ್ಮಿ ತುಳಿತ? ದನ ತುಳಿದು ಬಿಟ್ಟೈತಿ ಸಾಬ್. ಏನ್ ಮಾತಾಡ್ತೀವಿ? ನಾವು ಬ್ಯಾಸ್ಗಿ ಮುಕ್ಕೋಬೇಕಾದ್ರೆ ಒಳಗ್ ಮುಕ್ಕೋಂಗಿಲ್ಲ, ಹೊರಗೆ ಮುಕ್ಕೊಂಡಿರ್ತೀವಿ. ಹೊರಗ್ ಮುಕ್ಕೊಂಡ ಗಾಳಿ ಹೊರಗ್ ಹೋಗದ ಮುಕ್ಕೊಂಡಿರ್ತೀವಿ. ಏನು ನಾಲ್ಗೆ ರೀ? ಅವಾಗ ಒಂದ್ ಎಮ್ಮಿ ಮಣಕ ಬಂದು ಚಿನ್ನಾಟಿಗೆ ತೆಗೆದು ನಾಲ್ಗೆ ಮೇಲೆ ಹತ್ತಿ ಕೆಳಗ್ ಬಿದ್ದು ಅದ್ರ ಚಪ್ಪಿ ಮುರಿದಿದ್ದು ಊರಾನ್ ಮಂದಿ ನ್ಯಾಯ ಮಾಡಿ ನನಗೆ ದಂಡ ಕೊಡಿಸ್ಯಾರ 375 ರೂಪಾಯಿ ಸಾಬ್. ಅದಕ್ಕೆ ಇನ್ ಮೇಲೆ ಇನ್ನೊಮ್ಮೆ ನಾ ಹೊರಗ ಹಾಕೊಂಡು ಮುಕ್ಕೋಬೇಡ ಅಂತ ಆರ್ಡರ್ ಮಾಡ್ಯಾರ. ಹಿಂಗಾಗಿ ಹೊರಗೆ ಹಾಕೋದಿಲ್ಲ. ನಾಲ್ಗೆ ನನ್ನ ಮಾತು ಕೇಳಕ್ಕಿಲ್ಲ ಸಾಬ್, ಗಲ್ತಿ ತಿಳ್ಕೊಬೇಡ್ರಿ. ನಮ್ ಕೆರ್ಕಿಂಗ್ ಕುರ್ಕಿಂಗ್ ಅಂತ ಬಲಾತೆ. ಸರಿ, ನಿನ್ನ ಮನಸ್ಸಿಗೆ ಹೇಗೆ ಸರಿ ಕಾಣುತ್ತೋ ಹಾಗೆ ಹೋಗಿ ಬರ್ರಿ. ಕೆರ್ಕಿಂಗ್ ಸರ್, ಇನ್ನೊಂದ್ಸಾರಿ ಭೇಟಿ ಆಗು. ಬರ್ರಿ ಬರ್ತೀನಿ. ಮುಂಜಾನೆ ಎದ್ದು ಕೂಳೆ ಅರ್ಧ ಅರ್ಧ ಆಯ್ಕೆ ಮಾತಾಡಮ್. ಡಿಕಾಶನ್ 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 ಶಹ ಅಂತ ಹೇಳ. ಹೌದು, ಅದು ನಿಮ್ಗೆ ನಡೆಯಂಗಲ್ಲ, ಗೊತ್ತು ನಮ್ಗೆ. ಬರಲ ಹೋಗಿ ಬರ್ರಿ ಸಾಬ್. ಅಡ್ಡಿ ಇಲ್ಲ, ದಿಲ್ಕಾ ಬಿ ಸಾಫ ಹೇ ಅದು ದೇಖ್ನೆಗೂ ಅಚ್ಚಾ ಲಗ್ರ ಆದ್ಮಿ. ಇಂಥವ್ರು 8-8 ಮಂದಿ ಹಳ್ಳಿದಿಗೆ ಬಂದ್ಬಿಟ್ರೆ ತಿಳುವಳಿಕಿದ್ದವರು ಹಳ್ಳಿನ ಮಂದಿಗೆ ತಿಳುವಳಿಕೆನೂ ಬರ್ತೈತಿ. ಅವ್ರು ಕಣ್ಣಾಗಿದ್ದು ಹಳ್ಳ ಕಿವಿಯಾಗಿಂದ ರಾಡಿ ತಗೊಂಡ್ಬಿಟ್ರೆ ನಂದು ಜೇಬು ಭರ್ತಿ ಇರ್ತೈತಿ. ನನ್ನ ಜೇಬು ಭರ್ತಿ ಇತ್ತು 10 ಮಣಿಗಿಂದ ನಾನು ಒಬ್ಬ ಕಲಿಯುಗದ ಕುಬೇರ್ನ. ಬಟ್ಟೆಗೆ ಹಿಟ್ಟಿಲ್ಲ, ಬಟ್ಟೆ ಮೈ ಮೇಲಿಲ್ಲ, ಇದು ನನ್ನ ಬಡ ಜೀವನ.
ಕಲಿಯುಗದ ಕುಬೇರನ. ದೇವರಿಗೆ ಹೋಗ್ತಾರ ಈ ಬತ್ತಿ ಹತ್ತಿ, 108 ಕಂತ್ರಾಟ ಮಾಡ್ತಾರ ಮುತ್ತಿ. ದೇವರಿಗೆ ಹೋಗ್ತಾರ ಈ ಬತ್ತಿ ಹತ್ತಿ, 108 ಕಂತ್ರಾಟ ಮಾಡ್ತಾರ ಮುತ್ತಿ. ಮನೆಯಾಗ ಇರ್ತೈತಿ ಮುತ್ತೈದಿ ಹೆಣ್ತಿ, ಹೊರಗೊಂದು ಮಾಡ್ತಾರ ಬಣ್ಣದ ಚಿತ್ತಿ. ಮನೆಯಾಗ ಇರ್ತೈತಿ ಮುತ್ತೈದಿ ಹೆಣ್ತಿ, ಹೊರಗೊಂದು ಮಾಡ್ತಾರ ಬಣ್ಣದ ಚಿತ್ತಿ. ಬಟ್ಟೆಗೆ ಹಿಟ್ಟಿಲ್ಲ ಬಂಟೆ ಮೈ ಮೇಲಿ, ಇದು ನನ್ನ ಬಡ ಜೀವನ. ಕೈಯಲ್ಲಿ ಕಾಸಿಲ್ಲ ಮನಗೋಕೆ ಮನಿ ಇಲ್ಲ, ಈ ಜಗವೇ ಬೃಂದಾವನ. ಕಲಿಯುಗದ ಕುಬೇರನ, ಕಲಿಯುಗದ ಕುಬೇರನ. ಬಾಬಾ ಕಣ್ಣಾಗಿಂದು ಅಳ ತೆಗಿತೈತಿ, ಬಯಸು ಬನ್ನಿ ಬನ್ನಿ. ಮಕ್ಕಳಿಗೆ ಹೇಳ್ತಾರ ಚಂದನ್ನ ಬುದ್ಧಿ, ಕುಡುಕುಡುದು ಮಾಡ್ತಾರ ತಾವೆಲ್ಲ ನಿದ್ದಿ. ಮಕ್ಕಳಿಗೆ ಹೇಳ್ತಾರ ಚಂದನ್ನ ಬುದ್ಧಿ, ಕುಡುಕುಡುದು ಮಾಡ್ತಾರ ತಾವೆಲ್ಲ ನಿದ್ದಿ. ಎಲ್ಲ ನೋಡ್ತಾನೋ ಭಗವಂತ ಗಟ್ಟಿ, ನನ್ನ ನಿನ್ನ ಮ್ಯಾಲೆ ಔಂಡೈತಿ ದೃಷ್ಟಿ. ಬಟ್ಟೆಗೆ ಹಿಟ್ಟಿಲ್ಲ ಬಟ್ಟೆ ಮೈ ಮೇಲಿಲ್ಲ, ಇದು ನನ್ನ ಬಡ ಜೀವನ. ಕೈಯಲ್ಲಿ ಕಾಸಿಲ್ಲ ಮನವೋಕೆ ಮನಿ ಇಲ್ಲ, ಈ ಜಗವೇ ಬೃಂದಾವನ. ಕಲಿಯುಗದ ಕುಬೇರನ, ಕಲಿಯುಗದ ಕುಬೇರನ. ಅಮ್ಮ ಅರಚು ಮಗನೇ ಅರಚು, ಇಷ್ಟೊಂದು ಅರಚು ತರುವ ನಿನ್ನ ನಾಲಿಗೆಗೆ ನಿನ್ನೆ ಹೇಗೆ ಧೈರ್ಯ ಬಂತು? ನನ್ನ ಹುಟ್ಟಡಗಿಸಬೇಕೆಂದು ಆಸೆ ಪಟ್ಟಿಯೋ? ಸತ್ಯವಾಗಿ ನಾನು ದುರ್ವಿಚಾರ ಮಾಡಿಲ್ಲ ಗೌಡ್ರೆ. ನನ್ನ ಹೆಂಡತಿ ಹೊಸದಾಗಿ ನಡೆಯಲು ಬಂದವಳು, ಅವಳು ಅರಿಯದೆ ಮಾಡಿದ ತಪ್ಪಿಗೆ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ. ಕ್ಷಮೆ ಅದು ನಿನಗೆ ಕ್ಷಮೆ ಇಲ್ಲ, ಈ ಜೀವನದಲ್ಲಿ ಸಾಧ್ಯವಿಲ್ಲ. ಜಾರಣಿಯ ಜೊತೆ ಸರಸ ಮಾಡಿ ಜಗವನ್ನೇ ಮರೆತು ನನ್ನನ್ನು ಕೋರ್ಟ್ ಕಟ್ಟಿ ಹತ್ತಿಸಲು ಪ್ರಯತ್ನಿಸಿದ ನಿನ್ನಂತಹ ಕೊಲೆಗಳಿಗೆ ನನ್ನ ಎದೆ ಸೀಳಿ ರಕ್ತ ಹರಿಸಲಾಗಲೇ. ಬರೀ ಚಾಚಿಯಿಂದ ಹೊಡೆದ ಪೆಟ್ಟಿಗೆ ನಿಮ್ಮ ಹೊಟ್ಟೆ ತುಂಬಲಾರದು. ಕಟಕನಾದವನು ಪ್ರಾಣಿಗಳ ಮಾಂಸ ತಿನ್ನಬಹುದು, ನೀವು ರಾಕ್ಷಸರು. ಒಂದೇ ತುತ್ತಿಗೆ ನನ್ನ ದೇಹದ ಎಲುಬು ಮಾಂಸ ತಿಂದು ಬಿಡಿ, ಇದು ಮಾನವರು ಮಾಡುವ ರೀತಿಯೇ. ಸ್ವತಂತ್ರ ಸಿಕ್ಕು 59 ವರ್ಷ ಕಳೆದರು, ನಿಮ್ಮ ದಪ್ಪದ ಬಾಳಿಕೆಗೆ ಕೊನೆ ಇಲ್ಲವೇ? ನೀನು ತಪ್ಪು ತಿಳಿದಿದ್ದೀಯ, ಸ್ವತಂತ್ರ ಸಿಕ್ಕು 59 ವರ್ಷ ಕಳೆಯಿತು. ಆದ್ರೆ ಆ ಸ್ವತಂತ್ರ ಯಾರಿಗೆ? ಆ ಸ್ವತಂತ್ರ ಸಿಕ್ಕದ್ದೇ ನಮಗೆ. ನೀವೆಲ್ಲ ಬರೀ ಸ್ವತಂತ್ರ ಸಿಕ್ಕಿತು ಸ್ವತಂತ್ರ ಸಿಕ್ಕಿತು ಅಂತ ಒಳ್ಳೆ ಹೆಣ್ಣು ಪಡಬೇಕಷ್ಟೇ, ಆದ್ರೆ ಮೂಲ ಸುಖ ಉಣ್ಣುವವರೇ ನಾವು. ಇಲ್ಲ, ಇಂಥ ಅನ್ಯಾಯ ಅತ್ಯಾಚಾರಗಳನ್ನು ಹೋಗಲಾಡಿಸುವುದಕ್ಕಾಗಿ ನಮ್ಮ ದೇಶದ ಕೋಟ್ಯಾಂತ ಜೀವಿಗಳು ರಕ್ತ ಬಸಿದಿದ್ದಾರೆ, ಲಕ್ಷಾಂತ ಜೀವಿಗಳು ಗುಂಡಿಗೆ ಬಲಿಯಾಗಿದ್ದಾರೆ. ಅವರೆಲ್ಲರ ಬಿಸಿ ಉಸಿರು ನಿಮ್ಮಂತ ಪಾಪಿಗಳಿಗೆ ಕಟ್ಟದೆ ಬಿಡಲಾರದು. ಸತ್ಯವಾಗಿ ಹೇಳ್ತೀನಿ ಗೌಡ, ನನ್ನ ಹೆಂಡತಿ ಊರಲ್ಲಿಲ್ಲ, ತವರಿಗೆ ಹೋಗಿದ್ದಾಳೆ. ಇಲ್ಲ 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 ಇಲ್ಲವೆಂದ ಅಕ್ಷರ ಮುಂದೆ ಹೋಗಲು ನಾನೇನು ಭಿಕ್ಷಾರ್ಥಿಯಾಗಿ ನಿನ್ನಲ್ಲಿ ಬಂದಿಲ್ಲ. ಕಲ್ಲಿನ ಬಾಯಿಂದ ಕವಿತೆ ಆಡಿಸುವ ಶಕ್ತಿ ಇರುವ ನಾನು ಬಂದಿದ್ದೇನೆ. ಮರೆಯೋ ಹೆಣ್ಣು ಕೊನೆಯ ಮೂರೇ ಮೂರು ಏಟು, ಅಷ್ಟರಲ್ಲಿ ಇವನ ಸುಂದರ ಸತಿ ಬಂದಿಳಿಯಬೇಕು ಒಂದು. ಇಲ್ಲ, ಈ ನನ್ನ ಮಗನ ಜೀವ ಕೈಲಾಸ ಕಾಣಬೇಕು ಒಂದು. ನೀನಕ್ಕಿಲ್ಲಿಗೆ ಬಂದೆ? ಪ್ರೀತಿ ಅಂದ್ರೆ ಇದಕ್ಕನ್ನಬೇಕು, ಸಾಯುವ ಮುಂದೆ ಕೊನೆ ಪ್ರೀತಿ ಇರಲಿ ಅನ್ನುವ ಹಾಗೆ ಹಂಬಲಿಸಿ ಅಳಬುತ್ತಿದೆ ಪಾಪ. ತೋಳನ ಕೈಗೆ ಸಿಕ್ಕು ಸಾಯಬೇಕಾದ ಕುರಿಯನ್ನು ಬಲವಿಲ್ಲದ ನಾಯ ಬಿಡಿಸಲು ಬಂದ್ರೆ ಕುರಿ ಕೇಳಿತೆ, ತಾನಾಗೆ ಬಯಲಿನತ್ತ ಸಾಗಿ ಬರುತ್ತೆ. ಒಂದು ಕುರಿಯ ಪ್ರಾಣದ ಬಲಿಗೆ ಮೂರು ತೋಳುಗಳು ಮಣ್ಣು ಮುಕ್ಕುವಂತಿದ್ರಿ, ತಾನಾಗೆ ಬಯಲಿನತ್ತ ಸಾಗಿ ಬಂದ ಕುರಿಗೆ ಸಾವಿನ ಚಿಂತೆ ಇನ್ನೇಕೆ? ಬೇಕಿದ್ರೆ ನನ್ನ ಪ್ರಾಣ ತೆಗೆದುಕೊಳ್ಳಿ, ನನ್ನ ಗಂಡನ್ ಬಿಟ್ಟು ಬೇಡ. ನೀನು ಕೈಯಲ್ಲಿ ಸಿಕ್ಕು, ನಾನೊಬ್ಬ ಸಾಯಿಲಿ ಬದುಕ್ರಿ, ನೀನು ಮಾತ್ರ ಇಲ್ಲಿಂದ ಹೊರಟು ಹೋಗು. ಏನ್ ಮಾಮಾ, ಇಂಥ ಸ್ಥಿತಿಯಲ್ಲಿ ನೆನ್ಬಿಟ್ಟು ಹೋಗ್ಬೇಕಾ?
ಅಷ್ಟ ಸರಳಾಗಿ ಬಿಚ್ಚಕ ನಾವೇನು ಕೈಯಾಗಿ ಬಳಿ ಇಟ್ಟಿವಿ ಅಂತ ತಿಳ್ಕೊಂಡಿಯಾ? ಬೆಟ್ಬೇಡಿ ನಾನು ದೇವರನ್ನ, ನಿಮ್ಮ ತಮ್ಮಯ್ಯ ಆಗ್ತೀನಿ, ನಿಮ್ಮ ಕೈ ಮುಗಿತೀನಿ, ನಿಮ್ಮ ಕಾಲು ಮುಗಿತೀನಿ. ಬಂದಿರಿ. ಎಂಥ ಸ್ವಾರ್ಥದ ನಾಯಕರಿಗೆ ಬೀಳುವಿ? ಮಾನವತೆಯ ಮಮಕಾರವನ್ನೇ ಅರಿಯದ, ಕರುಣ ಪ್ರೀತಿಯ ಗಂಧವೇ ಇಲ್ಲದ ಇಂಥ ಹಂದಿಯ ಕಾಲಿಗೆ ಬೀಳಲು ನಿನಗೆ ನಾಚಿಕೆ ಆಗಂಗಿಲ್ಲ? ಈ ಚಾಂಡಾಲ ನನ್ನನ್ನು ಕೊಂದರೂ ಚಿಂತೆ ಇಲ್ಲ, ನೀನು ಮಾತ್ರ ಕುಂದ ಹಚ್ಕೊಳ್ಬೇಡ, ಹೊರಟೋಗು. ಸಿದಿಗೆ ಸಿದ್ಧವಾಗಿದೆ, ಸಂಸ್ಕಾರದ ಸಾಹಿತ್ಯ ಸಮಯಕ್ಕೆ ಸರಿಯಾಗಿ ಬಂದಿದೆ. ಇವರ್ಯಾದ್ರೂ ನಿನ್ನ ಹೆಂಡತಿ ತವರಿಗೆ ಹೋಗಿದ್ದ ಸೌಭಾಗ್ಯದ ಗರತಿ, ಗಂಡನ ಗಂಡಾಂತರ ದೂರ ಮಾಡಲೆಂದು ಪಾತಾಳದಿಂದ ಪಾರಾಗಿ ಬಂದಳಲ್ಲವೇನು? ಇವ್ರೇನ್ ಅನ್ಯಾಯ ಮಾಡ್ಯಾರ ಅಂತ ಕೈ ಎತ್ತಿದ್ದೀರಿ? ಕಾರಣ ಇದ್ದೆ ವಿನಾ ಕಾರಣ ಕೈ ಎತ್ತಿದ್ರ ಎತ್ತಿದ ನಿನ್ನ ಕೈ ಕತ್ತರಿಸಿ ಹೋದವು ಜೋಕೆ. ಆಯ್ತಾ, ಇಲ್ಲ ಇನ್ನಷ್ಟು ಚೀರಾಡಿ ಬಗ್ಗೆ ಹಡಿತೀಯ. ವ್ಯಭಿಚಾರಿಣಿ ದೋರಪ್ಪನ ಜಾತಿಯಲ್ಲಿ ಹುಟ್ಟಿ ಬೆಳೆದವಳಾಗಿದ್ದರು, ಗೌರವದ ಗರತಿ ಎಂದು ಜಂಪ ಕಚ್ಚಿಕೊಳ್ಳುತ್ತಿರುವಿಯ. ಸ್ವತಃ ನಿನ್ನ ಪತಿ ಎದುರಿಗೆ, ನಿನ್ನ ಪತಿ ಎದುರಿಗೆ ನಿನ್ನೊಂದಿಗೆ ಸರಸವಾಡುವ ಪುರುಷ ಶಿವ ನಿನ್ನೆದುರಿಗೆ ನಿಂತಿದ್ದೇನೆ. ಕೇವಲ ನಿನ್ನಂಥ ರತಿ ಚೆಲ್ವಿಕೆ ಚೆಲ್ಲಾಟ ಮಾಡಿ ದೊಂಬಾಚಾರದ ಗುಲ್ಲೆಪ್ಪಿಸಿ ಇಲ್ಲಿಂದ ಪಾರಾಗಿ ಹೋಗಬೇಕೆಂದುವಿಯ. ಹದಿನೈದು ಅಬ್ಬರದಿಂದ ಮೇಲೇರಿ ಬಂದ್ರ ಸಿಂಹ ಇದ್ರು ಸೀಳೆ ಹಾಕ್ತೀನಿ. ನರ ಬಲಿಗೆ ಆಸೆ ಪಡುವ ನಿನ್ನಂಥ ರಕ್ಕಸ ಜಾತಿ ನನ್ನ ವಂಶಕ್ಕ ಜಾರತ್ವ ಕಲ್ಪಿಸಿಯದು. ನನ್ನ ಮಾತು ಕೇಳು, ಸುಮ್ಮನೆ ಬೆಂಕಿಯನ್ನು ಎದುರು ಹಾಕಿಕೊಂಡು ಮೈ ಸುಟ್ಟುಕೊಂಡು ಸಾಯಬೇಡ. ಇಲ್ಲಿ ಕಾಣುವ ಈ ಸಣ್ಣ ಬೆಂಕಿಯ ಕೆರೆ ಏಕೆ? ಬೆಟ್ಟವೇ ಸುಟ್ಟು ನನ್ನ ಎದುರು ಬಂದ್ರು, ನಾನು ಅದರಲ್ಲಿ ಹಾಕು ಮೈ ಸುಟ್ಕೊಳ್ತೀನಿ. ಅದು ಸಾಮಾನ್ಯರ ಶಕ್ತಿಯಿಂದ ಸಾಧ್ಯವಿಲ್ಲ ಮಹಾದೇವಿ. ಸುಮ್ಮನೆ ಹುಚ್ಚು ಸಾಹಸದಲ್ಲಿ ಧುಮುಕಿ ಕ್ರೋಧದ ಕಿಚ್ಚಿನಲ್ಲಿ ಬೆಂದು ಹೋಗಬೇಡ. ಇದರ ಹೆಸರು ನೀನು ಕೇಳಿರ್ಬೇಕಲ್ಲ, ಧರೇಗೌಡನ ಕೊಡ್ಲಿ. ಧರೇಗೌಡನ ಕೊಡ್ಲಿ, ಧರೇಗೌಡನ ಕೊಡ್ಲಿ, ಇದೊಂದು ಹೆಸರು ಹಾಕಿಬಿಟ್ಟಿದೆ. ನಿಮ್ಮಂತ ಸ್ವಾರ್ಥಿಗಳು ನಿಮ್ಮ ನಿಮ್ಮ ಸ್ವಾರ್ಥ ಸುಖಕ್ಕಾಗಿ ಅನ್ಯಾಯದ ಬೆಂದು ಹತ್ತಿದ್ರಿ. ನ್ಯಾಯಕ್ಕಾಗಿ ಹೋರಾಡುವ ಪವಿತ್ರ ಮಾನವನನ್ನು ಜೀವಂತ ಸುಟ್ಟು ಹಾಕುವಿರಿ. ಮೋಸ ವಂಚನೆಗಳಿಂದ ಕಾನೂನಿನ ಕಣ್ಣು ಕಟ್ಟಿ ಮಾನವನ ಧೈರ್ಯಕ್ಕೆ ಮಣ್ಣು ಹಾಕಿದ್ರಿ. ಕೋಣ ಮದುವೇರಿದಾಗ ಕಾಲು ಕೆದರುವಂತೆ ಇದೊಂದು ಹೆಸರು ಗಳಿಸಿ ಬಿಟ್ಟಿದ್ದೀರಿ, ಧರೇಗೌಡನ ಕೊಡ್ಲಿ ಅಂತ. ಈಗ ನೀವೇ ನಿಲ್ಲಿ, ನೀವೇ ಪರೆಂದ ಆಯ್ದು ಬದುಕಿ ನಿಲ್ಲಿ. ಇವನು ಮಾಡುವ ಈ ಕೃತಿ ನ್ಯಾಯವಾಗಿದೆಯೇ, ಕಾನೂನಿಗೆ ಅನುಸಾರವಾಗಿದೆಯೇ ಹೇಳಿ, ನಿಮ್ಮ ಆತ್ಮ ಸಾಕ್ಷಿಯಾಗಿ ಹೇಳಿ. ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ನ್ಯಾಯದ ತಕ್ಕಡಿ ಹಿಡಿದ ನ್ಯಾಯ ದೇವತೆ ನೋಡು, ನಿನ್ನ ತಕ್ಕಡಿಯಲ್ಲಿ ಯಾವುದಕ್ಕೆ ಭಾರವಿದೆ, ಗೌರವ ಮನ್ನಣೆ ಇದೆ, ಇನ್ನಾವುದಕ್ಕೆ ಕುಂದು ಕೊರತೆ ಕಣ್ಣು ತೆರೆದು ನೋಡು. ಇಂದಿನ ಈ ಪ್ರಪಂಚದಲ್ಲಿ ಇವರಿಬ್ಬರೇ ನಿನಗೆ ಉತ್ತರಿಸದಿದ್ದಾಗ ನೀನೊಂದು ಕತ್ತೆ ತೀರಿದ್ರೇನಾಗುತ್ತೆ? ಅಂಜಿಕೆ ನಂಜಿನಲ್ಲಿ ಅನ್ಯಾಯದ ಗಂಜಿ ಕೊಡ್ತಿರುವ ಈ ನಿನ್ನ ಎಂಜಲದ ನಾಯಿಗಳು ಹೇಳದಿದ್ರೇನಾಯ್ತು? ನ್ಯಾಯದ ತಕ್ಕಡಿಯಲ್ಲಿ ಬಾಳುವ ಬೆರಳೆಣಿಕೆ ಎಷ್ಟೇ ಜನರಿದ್ದರು ಯಾರಿಗೂ ಯಾವ ಕಾಲಕ್ಕೂ ಹೆದರದೆ ಬಾಳ್ತೀವಿ ಅನ್ನೋ ಎದೆಗಾರಿಕೆ ಇದೆ. ಅನ್ಯಾಯದ ತಕ್ಕಡಿಯಲ್ಲಿ ಭಾರವಾಗಿ ಮೇಲೆಳೆದು ಕುಳಿತಿರುವ ನಿನ್ನಂಥ ತತ್ವಗಳು ಕತ್ತೆ ಅಂದ್ರೆ ಕಪ್ಪು ಹತ್ತಿದೆ. ನ್ಯಾಯವಾಗಿ ಹೇಳ್ತೀನಿ, ಇನ್ನೆರಡು ತಿಂಗಳಲ್ಲಿ ನಿಮ್ಗೆ ಕೊಡಬೇಕಾದ ಬಾಕಿ ನಾವು ತಂದು ಮುಟ್ಟಿಸ್ತೀವಿ. ಮೊದ್ಲು ನಮ್ಮ ತೋಟ ಕಿತ್ತು ಹೆಜ್ಜೆ ಕಿತ್ತು ನಮ್ಮ ಹೆಜ್ಜೆ ಕಿತ್ತಿಸುವ ಹಕ್ಕು ಈ ಮುಗ್ಧಗಿದೆ. ಚೆಲುವಿನ ಅರಸನೊಂದಿಗೆ ಚೆಲ್ಲಾಟ ಮಾಡಿ ಹರುಷದ ಹೊಳೆ ಹರಿಸುವುದನ್ನು ಬಿಟ್ಟು ಈ ದರಿದ್ರ ಭಿಕ್ಷುಕನಲ್ಲಿ ಏನು ಕಾಣುವಿ? ಭಿಕಾರಿಗಳಾದ್ರೂ ನನ್ನ ಪ್ರಾಣ, ನಿನ್ನಂತ ಚೆಲುವಿ ನಡೆಸರು ಚೆಲುವಿಗೆ ಶ್ರೀಮಂತಿಕೆಯ ಜಂಬ ತೋರಿಸಿ ಹೊತ್ತ ಹೆಣ್ಣುಗಳ ತಲೆ ಕೆಡಿಸಿ ಜಾರತ್ವದ ಪಟ್ಟ ಕಟ್ಟಿದ್ರಿ. ಮುಂದೆ ಸಮಾಜದಿದ್ರು ಆ ಹೆಣ್ಣು ಮುಖವೆತ್ತದಂತಾಗಿ ಆತ್ಮಹತ್ಯೆ ಬಲೆಗೆ ನೂಕಿದ್ರಿ. ಮಾನ ಕಂಜದ ಮಾನಗೆಟ್ಟ ಹೆಣ್ಣುಗಳನ್ನು ಮಾರಾಟ ಮಾಡಿ ಸೋಳೆಯರ ಪಟ್ಟ ಕಟ್ಟಿದ್ರಿ.
ದೇವರು ನಿಮ್ಗೆ ಐಶ್ವರ್ಯದ ಅನುಕೂಲ ಕೊಟ್ಟಿದ್ದು ಎದಕ್ಕಾಗಿ? ಹಾಗಿದ್ರೆ ಹೋಗಿ, ನನ್ನ ಗಂಡನ ಸುಖಕ್ಕಾಗಿ ನಮ್ಮ ಆಸ್ತಿ ಐಶ್ವರ್ಯ ಎಲ್ಲ ಹೋಗ್ಲಿ. ಮನೆಯಲ್ಲಿದ್ದ ನಿಮ್ಮ ಮಕ್ಕ ತಂಗಿ ತಾಯಂದ್ರನ್ನು ಕರೆದು ತಂದಿ. ಅವರು ಕೇಳಿದಷ್ಟು ಹಣ ಕೊಟ್ಟು ನನ್ನ ಗಂಡ ಅವರೊಂದಿಗೆ ಸರಸವಾಡುತ್ತದೆ. ನಿನ್ನ ಅಕ್ಕ ತಂಗಿಯರನ್ನು ಪರರ ಬೆಳೆಸಿದರೆ ನಿನಗೆಲ್ಲೆಲ್ಲದ ನೋವು, ಅದೇನೇನು? ಅವರ ಹೆಣ್ಣು ಮಕ್ಕಳನ್ನು ಬಯಸಿದ್ರೆ ನಿನಗೇನು ಅನ್ನಬೇಕು? ಇಲ್ಲ, ಇನ್ನು ನನ್ನ ಆಕ್ರೋಶಕ್ಕೆ ಅವಕಾಶವೇ ಇಲ್ಲ. ನಮ್ಗ್ಯಾರು ಆಶ್ರಯ ಇಲ್ಲ ಅಂತ ತಿಳಿದು ನನ್ನ ಮೇಲೆ ಅತ್ಯಾಚಾರ ಮಾಡಕ್ ಬರ್ತೀರಾ? ಹಿಂದೆ ಸತ್ಯದ ಹಿಂದೆ ಯಾರು ಇರ್ತಿದ್ರು? ದೇವರಿದ್ದಾನೆ. ನ್ಯಾಯ ದೇವತೆಯಲ್ಲಿ ನ್ಯಾಯ ನಿಜವಾಗಿ ಬದುಕಿದ್ರೆ ನಿನ್ನ ರುಂಡ ತೆಗೆದಿ ನಾನ್ ಬಿಡೋದಿಲ್ಲ. ಬಂಡಲ ಹೆಣ್ಣು ಈ ವಿಷಯ ಆಗರ ಬದುಕು ಬಾರ್ದು, ಬದುಕು ಬಾರ್ದು. ಬರೆಯೋ ಮಾಡ್ಬೇಡ. ರಕ್ತ ರಕ್ತ ಹಠಮಾರಿ ಹೆಣ್ಣಿನ ಕಠೋರ ರಕ್ತ. ದುಂಡು ಮುಖದ ಗೊಂಬೆ ಒಂದಾಡುವುದನ್ನು ಬಿಟ್ಟು ಬಂಡೆಬ್ಬಿಸಲು ಬಂದ ಬಂಡ ರಂಡೆಯ ರಕ್ತ. ಅಪಮಾನವೆಸಿಗೆ ಸೇರಿದ ಕಿತ್ತಿನಲ್ಲಿ ಸಿಡಿದು ಹೋದ ಪಡವೆಯ ರಕ್ತ. ಅಲ್ಲ ಅಲ್ಲಲ್ಲ, ಅನ್ಯಾಯವನ್ನು ಎದುರಿಸಲು ಬಂದ ನ್ಯಾಯ ಮುಗ್ಧೆಯ ರಕ್ತ. ಅಯ್ಯ ಹಣೆ ಹಚ್ಚ ಮಹಾದೇವನ ಹಣೆಗೆ ರಕ್ತ. ಸರಿ ಮಹಾದೇವ ಮೊಸಳೆ ಹತ್ರ ಮಾಡೋಣ. ಅವನಿಗೇನಾಗಿದೆಯೋ, ಮೂರ್ಛೆ ಹೋಗಿದ್ದಾನೆ. ನೀರ್ ಸಂದ ಕೊಂಚು ಎಚ್ಚರ ಆಗ್ತಾನೆ. ಬಿಚ್ಚಿ ಬಿಸಾಕಿಬಿಡು, ಹೆಂಡತಿ ಹೆಣದ ಮೇಲೆ ಬಿದ್ದು ಅದ್ದಾಡ್ಲಿ ನನ್ನ ಮಗ. ಅಲ್ದಣೆ ಒಟ್ಟು ನಿಮ್ಮ ಜೀವ ಉಳಿಸ್ತೀನಿ ಅಂತ.
ಇಂದು ನೀನೊಂದಂತೆ ನಡೆದು ಹೋಯಿತು. ನಿನ್ನಂತ ಮುತ್ತೈದೆ ಸಾವಿಗೆ ನಾನೇ ಕಾರಣನಾದೆ. ಇಲ್ಲ, ನನ್ನ ತಂದೆ ಮಾಡಿದ ಸಾಲ ನನ್ನದು ಸಾಲ. ಹಾಗಾದ್ರೆ ನನ್ನ ಕೈಯಾರಿ ನಾನೇ ನಿನ್ನ ಕೊಲೆ ಮಾಡಿದ್ಮೇಲೆ ನೀನು ಮನುಷ್ಯನೇನು? ಅಲ್ಲ ಅಲ್ಲ, ಭಾರತದ ಆದರ್ಶ ನಾರಿಯರ ಕಳಸ, ಹೋರಾಟದಲ್ಲಿ ಎಚ್ಚೆತ್ತದೆಯ ಕಾಳಿ. ಅಟೋ ಅಟೋ